ಹೆಲೋ ಸ್ಪರ್ಧಾರ್ಥಿಗಳೇ, ಭಾರತದ ನಂಬರ್ ಒನ್ ಎಜುಕೇಶನ್ ಪ್ಲಾಟ್ಫಾರ್ಮ್ ಅನ್ಅಕಾಡೆಮಿಗೆ ಸ್ವಾಗತ. ಇವತ್ತಿಗೆ ನಮ್ಮ ಜೊತೆ ಬರ್ತಾ ಇದ್ದಾರೆ ತೆನಗಿ ಬಾಳಪ್ಪ ಅವರು. ಅವರು 5 ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಕ್ರ್ಯಾಕ್ ಮಾಡಿದ್ದಾರೆ ಮತ್ತು ಜೈಲರ್ ಎಕ್ಸಾಮಿನೇಷನ್ಗೆ ಕರ್ನಾಟಕದಲ್ಲೇ ಮೊದಲ ರ್ಯಾಂಕ್ನೊಂದಿಗೆ ಬಂದಿದ್ದಾರೆ, ಸೆಲೆಕ್ಟ್ ಆಗಿದ್ದಾರೆ. ಗೆಳೆಯರೆ, 2018 ಬ್ಯಾಚ್ ಅಲ್ಲಿ ಸೆಲೆಕ್ಟ್ ಆದ ಇವರು ತಮ್ಮ ಪೂರ್ಣ ಸ್ಪರ್ಧಾತ್ಮಕ ಜಗತ್ತಿನ ಒಂದು ಜರ್ನಿಯನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾರೆ. ಹಾಗೆ ನಿಮಗೆ ಹಲವಾರು ಟ್ರಿಕ್ಸ್ಗಳನ್ನ ನೀಡ್ತಾರೆ, ಯಾವ ಸಬ್ಜೆಕ್ಟ್ ಅನ್ನ ಯಾವ ರೀತಿ ಸ್ಟಡಿ ಮಾಡಬೇಕು, ಯಾವ ಬುಕ್ಸ್ ಅನ್ನ ಸೆಲೆಕ್ಟ್ ಮಾಡಬೇಕು ಅನ್ನೋ ಬಗ್ಗೆ ಕೂಡ ಹೇಳ್ತಾರೆ. ಬನ್ನಿ ಗೆಳೆಯರೆ, ನೋಡೋಣ. ವೆಲ್ಕಮ್ ಟು ಅನ್ ಅಕಾಡೆಮಿ ಸರ್. ಥ್ಯಾಂಕ್ ಯು. ತಾವು 2018 ಬ್ಯಾಚ್ ಇನ ಜೈಲರ್ ಎಕ್ಸಾಮಿನೇಷನ್ ಅಲ್ಲಿ ಫಸ್ಟ್ ರ್ಯಾಂಕ್ ಅನ್ನ, ಕರ್ನಾಟಕಕ್ಕೆ ಫಸ್ಟ್ ರ್ಯಾಂಕ್ ಅನ್ನ ತಗೊಂಡು ಪಾಸ್ ಆದ್ರಿ, ತಮಗೆ ಕಂಗ್ರಾಚ್ಯುಲೇಷನ್ ಸರ್. ಸೊ ಧನ್ಯವಾದಗಳು ದೇವರಾಜ್ ಅವರೇ. ಸರ್, ನಿಮ್ಮ ಬಾಲ್ಯ ಮತ್ತು ಹಿನ್ನೆಲೆ ಬಗ್ಗೆ ಒಂದು ಕಿರು ಪರಿಚಯವನ್ನು ನೀಡಿ ಸರ್. ನೋಡಿ ದೇವರಾಜ್ ಅವರೇ, ನಾನು ಬಾಲ್ಯದಲ್ಲಿ ಏನಂತಂದ್ರೆ 1ರಿಂದ 7ನೇ ತರಗತಿವರೆಗೂ ನಾನು ನಮ್ಮ ಊರಿನಲ್ಲಿ ಅಂದ್ರೆ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಬೂದಿಗಪ್ಪ ಒಂದು ಗ್ರಾಮದಲ್ಲಿ ಎಜುಕೇಶನ್ ಮಾಡಿದ್ದೆ. ಸೊ ನಂತರ ದಿನಮಾನಗಳಲ್ಲಿ ಹೈಸ್ಕೂಲ್ಗೆ ಬಂದೆ. ಹೈಸ್ಕೂಲ್ ನಮ್ಮ ಊರಿಂದ ಸ್ವಲ್ಪ ಒಂದು 3 ಕಿಲೋಮೀಟರ್ ದೂರದಲ್ಲಿರುವಂತ ಎರ್ಜರ್ವಿ ಸರ್ಕಾರಿ ಪ್ರೌಢಶಾಲೆ ಎರ್ಜರ್ವಿ ಏನ್ ಮಾಡಿದೆ, 8, 9, 10ನೇ ತರಗತಿಯನ್ನ ನಾನು ಪಡೆದುಕೊಂಡೆ ಸರ್ಕಾರಿ ಕಾಲೇಜಲ್ಲಿ, ಸ್ಕೂಲ್ ಅಲ್ಲಿ. ನಂತರ ನಾನು PUC ಅನ್ನ ಏನ್ ಮಾಡಿದೆ ಅಂತಂದ್ರೆ ಬೈಲಹೊಂಗಲ ತಾಲೂಕಿನಲ್ಲಿ ಬೈಲ್ವಾಡ್ ಅಂತ ಗೌರ್ಮೆಂಟ್ PU ಕಾಲೇಜ್ ಬೈಲ್ವಾಡ್ ಇದೆ. ಸೊ ಅಲ್ಲಿ ಏನ್ ಮಾಡಿದೆ, ಆರ್ಟ್ಸ್ ಅಲ್ಲಿ ಕಲಿತ್ಕೊಂಡೆ. ಸೊ ಅಲ್ಲಿ ನೆಕ್ಸ್ಟ್ ಡಿಗ್ರಿಗೆ ಬೆಳಗಾವಿಗೆ ಬಂದೆ. ತಮಗೆ ಗೊತ್ತಿರ್ಬೋದು ಬೆಳಗಾವಿಲಿ RPD ಮಹಾವಿದ್ಯಾಲಯ ಇದೆಯಲ್ಲ, ಅಲ್ಲಿ ನಾವು ಡಿಗ್ರಿ ಅನ್ನು ಮಾಡ್ಕೊಂಡ್ವಿ. ನಂತರ ನಾವು BEd ಪದವಿಯನ್ನು ತಗೋಂದ್ರೆ ಸರ್ಕಾರಿ ಕಾಲೇಜ್ ಆಫ್ ಟೀಚರ್ ಎಜುಕೇಶನ್ ಇದೆಲ್ಲ ಬೆಳಗಾವಿಲಿ. ಸೊ ಅಲ್ಲಿ ನಾವು ಇದು ಮಾಡ್ಕೊಂಡೆ. ಬಟ್ ಬಾಲ್ಯದ ನಮ್ಮ ನೆನಪನ್ನು ಹೇಳ್ಬೇಕಂತಂದ್ರೆ ಸ್ವಲ್ಪ ಕಷ್ಟಕರವಾಗಿತ್ತು. ಸೊ ಅದನ್ನೆಲ್ಲ ನೆನಪಿಸ್ಕೊಂಡ್ರೆ ನಮ್ಮ ತಂದೆಯವರು ಹೇಳೋ ರೀತಿ ಎಲ್ಲ ನೋಡಿದ್ರೆ ಇವತ್ತು ನಾವು ಒಂದು ಈ ಪರಿಸ್ಥಿತಿಗೆ ಬರುವ ಸಾಧ್ಯತೆ ಕಡಿಮೆ ಅಂತ ಅನಿಸುತ್ತೆ. ಯಾಕಂದ್ರೆ ಆ ಪರಿಸ್ಥಿತಿನೇ ಆ ರೀತಿ ಇತ್ತು. ಸೊ ಆ ಪರಿಸ್ಥಿತಿಗೂ ಮತ್ತು ಇವತ್ತು ನಾವು ಇರುವಂತದ್ದು ಒಂದು ವಿಚಾರ ಮಾಡಿ ನೋಡಿದಾಗ ಸೊ ನಾವು ರಿಯಲಿ ಗ್ರೇಟ್ ಅಂತ ಒಂದ್ ಕಡೆ ಅನ್ಸುತ್ತೆ, ನಿಜ ಹೇಳ್ಬೇಕಂತಂದ್ರೆ. ಯಾಕಂದ್ರೆ ತಮಗೆಲ್ಲರಿಗೂ ಗೊತ್ತಿರ್ಬೋದು, ಸೊ ಬಡತನ ಅನ್ನೋದು ಹೇಗಿರುತ್ತೆ ಅನ್ನೋದು ತಮ್ಗೆ ಗೊತ್ತಿರುತ್ತೆ. ಸೊ ಅಂತ ಬಡತನದಲ್ಲಿ ಇದ್ದು ಬೆಳೆದು ಒಂದ ಶಾಲೆ ಕಲಿಯುವುದೇ ಒಂದು ದೊಡ್ಡ ಸಮಸ್ಯೆ ಆಗಿರುತ್ತೆ. ಶಾಲೆ ಕಲಿತು ಇಂತ ಒಂದು ಸರ್ಕಾರಿ ಹುದ್ದೆಯನ್ನ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸಿ ಸರ್ಕಾರಿ ಹುದ್ದೆಯನ್ನು ಪಡಿಬೇಕಂದ್ರೆ ಸೊ ಅದು ಸಾಧಾರಣ ವಿಷಯ ಅಲ್ಲ ಎಂಬುದು ತಮಗೂ ಗೊತ್ತಿರುವಂತ ವಿಷಯ. ಹೌದು ಸರ್, ತುಂಬಾನೇ ಸ್ಟ್ರಗಲ್ ಮಾಡಿ ಈವರೆಗೂ ಬಂದಿದ್ದೀರಿ. ತಮ್ಮ ಈ ಎಲ್ಲ ಓವರ್ಆಲ್ ಜರ್ನಿಯ ಬಗ್ಗೆ ಸ್ಟೂಡೆಂಟ್ಸ್ಗೆ ಇದೇ ರೀತಿಯ ಒಂದು ಪರಿಸ್ಥಿತಿಯಲ್ಲಿ ಇರ್ತಾರೆ, ಅವ್ರಿಗೆ ತಮ್ಮ ಸಲಹೆ ಏನು ಸರ್? ಸೊ ಎಲ್ಲರನ್ನ ಹೇಳಕ್ ಒಂದು ಇಷ್ಟಪಡ್ತೀನಿ ಏನಂತಂತಂದ್ರೆ, ಸೊ ನಾನ್ ಎದುರಿಸುವಂತ ಸಮಸ್ಯೆಗೂ ಮತ್ತು ಅವ್ರು ಎದುರಿಸ್ತಿರುವಂತ ಸಮಸ್ಯೆಗಳಿಗೆ ಏನು ವ್ಯತ್ಯಾಸ ಇರುವುದಿಲ್ಲ. ಸೊ ಒಂದು ಮೆಟ್ಟಿಲಲ್ಲಿ ನಾನು ಹೆಚ್ಚಿಗೆ ಸಮಸ್ಯೆ ಎದುರಿಸಿರ್ಬಹುದು ಅಥವಾ ಅವರೊಂದು ಮೆಟ್ಟಿಲು ಕಡಿಮೆ ಎದುರಿಸ್ತಿರ್ಬಹುದು ಅಥವಾ ಅವರೊಂದು ಮೆಟ್ಟಿಲು ಹೆಚ್ಚಿಗೆ ಸಮಸ್ಯೆನ ಎದುರಿಸ್ತಾ ಇರ್ಬಹುದು ಅಥವಾ ನಾನು ಕಡಿಮೆಯಲ್ಲಿ ಇರಬಹುದು. ಅದ್ರ ಸಮಸ್ಯೆ ಅವರವ್ರ ಜೀವನಕ್ಕೆ ಆದ ದೊಡ್ಡ ಸಮಸ್ಯೆ ಆಗಿರುತ್ತೆ, ಅದು ಯಾವುದೇ ವ್ಯಕ್ತಿ ಇದ್ರು ಸಹ. ಸೊ ಅದಕ್ಕೋಸ್ಕರ ಏನಂತಂದ್ರೆ, ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಕುಣಿಯೋಕೆ ಬರೆದವಳು ನೆಲಾಡ್ಬೇಕಂತಾಳಂತೆ. ಸೊ ಆ ರೀತಿ ಸಮಸ್ಯೆಗಳಿದಾವ ಅಂತೇಳಿ ನಾವು ಓದುವುದನ್ನು ಬಿಟ್ರೆ ಆಗಲ್ಲ. ಯಾಕಂದ್ರೆ ನಮ್ಮ ಪರಿಸ್ಥಿತಿ ಮತ್ತು ನಮ್ಮ ತಂದೆ ತಾಯಿಯವರ ಮೇಲೆ ಇಟ್ಟಿರುವಂತ ಒಂದು ನಂಬಿಕೆಯನ್ನು ನಾವು ತಿಳ್ಕೊಂಡು ಸೊ ನಮ್ಮಿಂದ ಸಾಧ್ಯ ಆದ್ರೆ ಸಣ್ಣ ಪುಟ್ಟಗಳು ಕೆಲಸಗಳು ಮಾಡ್ಬೇಕು. ನಾವು ಓದುವಾಗ ಯಾವ ರೀತಿ ಮಾಡ್ತಿದ್ದೆ ಅಂತಂದ್ರೆ, ಸರ್ಕಾರಿ ಬ್ರಿಷಮ್ ಹಾಸ್ಟೆಲ್ನಲ್ಲಿ ಇದ್ಕೊಂಡು ಸೊ ಅದ್ರ ಜೊತೆಗೆ ಶಾಲಾ ಖರ್ಚು ವೆಚ್ಚಗಳು ನೋಡ್ಕೊಳ್ಳೋಸ್ಕರ ಬೆಳಗಾವಿಯಲ್ಲಿ ಸಾಯಿ ಸಂಗಮ್ ಇಂಟರ್ನ್ಯಾಷನಲ್ ಹೋಟೆಲ್ ಅಂತ ಇತ್ತು, ಅಲ್ಲಿ ಸಪ್ಲೈಯರ್ ಆಗಿದ್ದೆ. ಅಲ್ಲಿ ಅದರ ಮೇಲೆ ಒಂದು ಲಾಡ್ಜ್ ಇತ್ತು, ಅಲ್ಲೂ ಲಾಡ್ಜ್ ಬಾಯ್ ಆಗಿದ್ದೆ, ರೂಮ್ ಬಾಯ್ ಆಗಿದ್ದೆ. ನೆಕ್ಸ್ಟ್ ಸಣ್ಣ ಪುಟ್ಟ ಹೋಟೆಲ್ದಲ್ಲಿದ್ದೆ, ಹನ್ಸಿಟ್ ಸ್ವೀಟ್ ಮಾರ್ಟ್ಸ್ ಅಂತ ಇತ್ತು, ಅಲ್ಲಿ ಆ ಬಟ್ಟೆಯಲ್ಲಿ ಕೆಲಸ ಮಾಡ್ತಿದ್ದೆ. ಸೊ ಈ ರೀತಿ ನಾವು ಕೆಲಸಗಳನ್ನು ಮಾಡೋದ್ರ ಮೂಲಕ ತಂದೆ ತಾಯಿ ಮೇಲೆ ಡಿಪೆಂಡ್ ಆಗಲ್ದೆ. ಯಾಕಂದ್ರೆ ನಮ್ಮ ಎಲ್ಲಾ ಶಾಲಾ ಖರ್ಚುಗಳನ್ನ ಅವರೇ ನೋಡ್ಬೇಕಂತಂದ್ರೆ ಸಾಧ್ಯ ಆಗಲ್ಲ. ಚಿಕ್ಕವರಿದ್ದಾಗ ಓಕೆ, ನಾವು ಸ್ವಲ್ಪ ದೊಡ್ಡ ಮಟ್ಟಕ್ಕೆ ಬಂದಾಗ, ನಾವು ದೊಡ್ಡವರಾದಾಗ ನಮ್ಮ ನಾವು ವಿಚಾರ ಮಾಡಿದ್ವಿ. ಸೊ ಅವನ್ನೆಲ್ಲಾ ಖರ್ಚು ವೆಚ್ಚಗಳನ್ನ ನಾವು ಆ ರೀತಿ ಕೆಲಸ ಮಾಡಿದರೆ ಸೊ ಖಂಡಿತವಾಗ್ಲೂ ಅದರಿಂದ ಬಂದ ಹಣದೊಳಗ ನಾವು ಶಾಲಾ ಫೀಸು ನೋಡ್ಕೊಳ್ಬಹುದು, ನಾವು ಬೇಕಾಗಿರುವಂತಹ ಸ್ಪರ್ಧಾತ್ಮಕ ಪರೀಕ್ಷೆ ಬೇಕಾಗಿರುವಂತ ಪುಸ್ತಕಗಳನ್ನು ನೋಡ್ಕೊಳ್ಬಹುದು, ಸಾಧ್ಯ ಆದ್ರೆ ತರಬೇತಿನೂ ಪಡೆಯಬಹುದು. ಸೊ ಇದ್ರ ಮೂಲಕ ಏನಂತಂದ್ರೆ, ನಮ್ಗೆ ಬಂದಿರುವಂತ ಸಮಸ್ಯೆ ಹೋಗ್ಲಾಡುತ್ತೆ, ಅವ ಸಮಸ್ಯೆ ಅನ್ನೋದೇ ಇರಲ್ಲ, ಮಾನಸಿಕ ನೆಮ್ಮದಿನ ಸಿಗತ್ತ, ಅವ ನಾವು ಚೆನ್ನಾಗಿ ಓದ್ಕೋಬಹುದು ಅನ್ನೋದು ನನ್ನ ಉದ್ದೇಶ, ನಾನು ಇದು ಅನುಭವಿಸಿರುವಂತ ಒಂದು ಅನಿಸಿಕೆನು ಸರ್. ಈಗ ಹಲವಾರು ಜನ ಪ್ರೈವೇಟ್ ಕಂಪನಿಗಳಲ್ಲೂ ವರ್ಕ್ ಮಾಡ್ತಿರ್ತಾರೆ, ಜೊತೆಗೆ ಅವ್ರಿಗೂ ಸ್ಟಡಿ ಮಾಡಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪರೀಕ್ಷೆಗಳನ್ನ ಕೊಡಬೇಕು ಅನ್ನುವಂತ ಒಂದು ಮನೋಭಾವನೆ ಕೂಡ ಹೊಂದಿರ್ತಾರೆ, ಅವ್ರಿಗೆ ತಾವು ಏನಂತ ಸಲಹೆಯನ್ನ ನೀಡಕ್ಕೆ ಇಷ್ಟಪಡ್ತೀರಿ ಸರ್?
ಸೊ ನಾನು ಅವ್ರಿಗೆ ಹೇಳಕ್ ಏನ್ ಇಷ್ಟಪಡ್ತೀನಿ ಅಂತಂದ್ರೆ, ಒಂದೇ ತಿಳ್ಕೊಂಡ್ ಬಿಡ್ಬೇಕ್ರಿ ಅವ್ರ ಮುಂಚೆ. ಸೊ ಪ್ರೈವೇಟ್ ನಲ್ಲಿ ಕೆಲಸ ಮಾಡ್ತಾ ಇದಾರೆ ಅಂತಂದ್ರೆ ಅವ್ರ ಏನಾಗತ್ತೆ ಅಂತಂದ್ರೆ ಅವ್ರಿಗೆ ಒಂದ್ ರೀತಿ ಮಾನಸಿಕ ನೆಮ್ಮದಿ ಅನ್ನೋದು ಸಿಕ್ಬಿಡುತ್ತೆ. ಯಾಕಂದ್ರೆ ಅಲ್ಲಿ ಅವ್ರಿಗೆ ಖರ್ಚು ವೆಚ್ಚಗಳಿಗೆ ಖರ್ಚು ಮಾಡೋಕೆ ಅವ್ರಿಗೆ ಒಂದ್ ಸ್ವಲ್ಪ ಫೈನಾನ್ಸಿಯಲ್ ಸಪೋರ್ಟ್ ಇದ್ದಂಗಾಗತ್ತೆ. ಸೊ ಅದನ್ನ ಅವ್ರು ಮೊದಲು ತಿಳ್ಕೊಳ್ಬೇಕು, ಆ ಫೈನಾನ್ಸಿಯಲ್ ಸಪೋರ್ಟ್ ಅನ್ನ ಮಿಸ್ ಯೂಸ್ ಮಾಡ್ಕೊಳ್ಳದೆ ಅದನ್ನ ಆಧಾರವಾಗಿ ಇಟ್ಕೊಂಡು ಅವ್ರು ಚೆನ್ನಾಗಿ ಓದ್ಬೇಕು. ಯಾಕಂದ್ರೆ ಕೈಯಲ್ಲಿ ದುಡ್ಡು ಬಂದಾಗ ಮನುಷ್ಯನ ಮನಸ್ಸು ಚಂಚಲ ಆಗಿಬಿಡತ್ತೆ. ಸೊ ಅಲ್ಲಿಗೆ ಸಾಕಪ್ಪ ಚೆನ್ನಾಗಿ ಸ್ಯಾಲ್ರಿ ಬರುತ್ತಲ್ಲ ಅಂತ ಅನ್ಕೊಂಡು ಓದೋದ್ ಬಿಟ್ಟು ಬಿಡ್ತಾರೆ. ಇವತ್ತೊಂದು ಸಣ್ಣ ಪುಟ್ಟ ಸರ್ಕಾರಿ ನೌಕರಿ ಆದ್ರೂ ಪರವಾಗಿಲ್ಲ. ಸೊ ಸರ್ಕಾರಿ ನೌಕರಿ ಹಿಡಿಯುವುದು ಬಹಳ ಮುಖ್ಯ ಅಂತ ಹೇಳಿದ್ರೆ ಅನ್ಸುತ್ತೆ ತಪ್ಪಿಲ್ಲ. ಯಾಕಂದ್ರೆ ಈಗ ಪ್ರೆಸೆಂಟ್ ಇರುವಂತ ಒಂದು ಸಿಚುವೇಶನ್ ಗೆ ಹೇಳಕ್ ಇಷ್ಟಪಡ್ತೀನಿ, ಲಾಕ್ಡೌನ್ ಆಗಿರೋದ್ರೆ ಎಷ್ಟೋ ಉದ್ಯೋಗಿಗಳಿಗೆ ಉದ್ಯೋಗ ಕಳೆದುಕೊಳ್ಳುವಂತ ಸಂಭವ ಜಾಸ್ತಿ ಇದೆ. ಈ ಸಮಯದಲ್ಲಿ ನಮ್ಮ ನೌಕರಿ ಯಾರಾದ್ರೂ ಕಸ್ಕೊಳ್ತಾರ? ಇಲ್ಲ ತಾನೇ. ಸೊ ಅದಕ್ಕೋಸ್ಕರ ನಾನು ಹೇಳಕ್ ಏನ್ ಇಷ್ಟಪಡ್ತೀನಿ ಅಂತಂದ್ರೆ, ಸರ್ಕಾರಿ ಹುದ್ದೆ ಎಂಬುದು ಅತಿ ಮುಖ್ಯ. ಸೊ ಅದಕ್ಕೋಸ್ಕರ ಸಾಧ್ಯದಷ್ಟು ಪ್ರಯತ್ನ ಮಾಡ್ಕರ ಸರ್ಕಾರಿ ಹುದ್ದೆಯನ್ನು ಪಡಿಬೇಕು. ಆ ಫ್ಯಾಕ್ಟ್ರಿಯಲ್ಲಿ ಇರ್ತಾರಲ್ಲ, ಅವ್ರು ಕೆಲಸ ಮಾಡ್ತಾರಲ್ಲ, ಸೊ 24 hours ಅಂತೂ ಅವ್ರು ಕೆಲಸ ಮಾಡಲ್ಲ. ನಿಮ್ಗೆ ಗೊತ್ತಿರುವಂತೆ 24 ಗಂಟೆನೂ ಅವ್ರು ಅಲ್ಲಿ ಕೆಲಸ ಮಾಡಲ್ಲ. ಸೊ ಅಲ್ಲಿ 8 ಗಂಟೆಯಿಂದ 10 ಗಂಟೆ ಮಾತ್ರ ಕೆಲಸ ಮಾಡ್ಕೊಡ್ತಾರ ಅವರು. ಆ 10 ಗಂಟೆ ಅಲ್ಲಿ ಮಾಡಿ ದಿನಲ್ಲೂ 4 ಗಂಟೆ 4 ತಾಸು ಓದಿದ್ರೆ ಸಾಕು ಅವ್ರು. ಮುಂಜಾನೆ 1-2 ತಾಸು, ಆಮೇಲೆ ಇವ್ನಿಂಗ್ ಬಂದಾಗ 1-2 ತಾಸು, 4 ಗಂಟೆ ಓದಿದ್ರೆ ಸಾಕು. ಖಂಡಿತವಾಗ್ಲೂ ಅವರು ಎಂತ ಪರೀಕ್ಷೆ ಇದ್ರು ಸಹ ಯಶಸ್ವಿ ಆಗ್ತಾರೆ. ಉದಾಹರಣೆ ಹೇಳ್ಬೇಕಂದ್ರೆ SDC, FDC ಮತ್ತು ಈ ನಮ್ಮ ಒಂದು ಸಬ್ ಇನ್ಸ್ಪೆಕ್ಟರ್ ಈಕ್ವಲ್ ಪೋಸ್ಟ್ ಅಂತೂ ಈಸಿಯಾಗಿ ಸಿಕ್ಬಿಡುತ್ತೆ ಅವ್ರು ಒಂದು ದಿನ 4 ಗಂಟೆ ಮಾತ್ರ ಓದಿದ್ರೆ. ಯಾಕೆ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ನಾನು ಅವರು ಕಂಪ್ನಿಯಲ್ಲಿ 12 ಗಂಟೆಗಳ ತಾಸ ಮಾನಸಿಕ ಒತ್ತಡದಿಂದ ಅವ್ರ ಕರ್ತವ್ಯ ನಿರ್ವಹಿಸಿದಾಗೂ ಸಹ ಅವ್ರಿಗೆ ಸಿಗುವಂತ ಒಂದು ಸಂಬಳಕ್ಕೂ ಹಾಗೂ ಅವ್ರ ಮಾನಸಿಕ ನೆಮ್ಮದಿಗೂ ನಾವು ಸರ್ಕಾರಿ ಹುದ್ದೆಯನ್ನು ಪಡೆದುಕೊಂಡು ಆ ಸರ್ಕಾರಿ ಒಂದು ಸ್ಯಾಲ್ರಿ ತೆಗೆದುಕೊಂಡು ನಾವು ಅನುಭವಿಸ್ತಿರುವಂತ ಜೀವನ ಮಟ್ಟಕ್ಕೂ ತುಂಬಾ ವ್ಯತ್ಯಾಸವಿದೆ. ಸೊ ಅದಕ್ಕೋಸ್ಕರ ಅವರು ತಾತ್ಕಾಲಿಕ ಕ್ಷಣಿಕ ಸುಖಕ್ಕೆ ಒಳಗಾಗಿ ಆ ಒಂದು ಪ್ರೈವೇಟ್ ಕಂಪ್ನಿಗೆ ಸ್ಪಾಟ್ ಅಲ್ಲಿ ನನಗೆ ಸಮಸ್ಯೆ ಐತಪ್ಪ, ಇವತ್ತು ನಾನು ಕೆಲ್ಸಕ್ಕೆ ಸೇರ್ಲೇಬೇಕಂತ ಸೇರಿದ್ರೋ ಅರ್ಥ ಇಲ್ಲ. ನಾ ಅದಕ್ಕಾಗಿ ಏನ್ ಮಾಡ್ತೀನಿ ಅಂತಂದ್ರೆ, ಅವರು ಸಾಧ್ಯದಷ್ಟು ಪ್ರಯತ್ನ ಏನ್ ಪ್ರಾರಂಭದಲ್ಲಿ ಸರ್ಕಾರಿ ನೌಕರಿಗೆ ಮಾಡ್ಬೇಕು ಪ್ರಯತ್ನ. ಆಮೇಲೆ ಅವರು ಸರ್ಕಾರಿ ನೌಕರಿ ನನ್ನಿಂದ ಸಿಗುಲ್ಲ, ನನ್ನಿಂದ ಕೈಮೀರಿ ಹೋಯ್ತಪ್ಪ, ಇನ್ನ ನನ್ನಿಂದ ಆಗಲ್ಲ ಅಂತಾರಲ್ಲ, ಸೊ ಆ ಸಮಯದಲ್ಲಿ ಮಾತ್ರ ಅವ್ರು ಏನಪ್ಪಾ ಅಂದ್ರೆ ಆ ಪ್ರೈವೇಟ್ ಕಂಪ್ನಿಗಳ ಕಡೆಗೆ ಖಾಸಗಿ ಒಂದು ಉದ್ಯೋಗ ಕಳಿಸಿ ಅವ್ರ ಗಮನ ಹರಿಸ್ಬೇಕು. ಈಗ ನನ್ನ ಎಕ್ಸಾಂಪಲ್ ಕೊಡ್ತೀನಿ. ಸೊ ನನ್ನ ಸ್ನೇಹಿತರು ಎಷ್ಟೋ ಜನ ಪ್ರಾರಂಭದಲ್ಲಿ ಏನ್ ಮಾಡ್ಬಿಟ್ರು ಅಂತಂದ್ರೆ, ನಾನು BEd ಪದವೀಧರನಾಗಿರೋದ್ರೆ BEd ಮುಗಿಸಿದ ತಕ್ಷಣ ಅವರು ಪ್ರೈವೇಟ್ ಸ್ಕೂಲ್ ಒಳಗೆ ಸೇರ್ಬಿಟ್ರೆ ಎಲ್ಲರೂ. ಸೊ ಅವ್ರು ಪ್ರೈವೇಟ್ ಸ್ಕೂಲ್ ಒಳಗೆ ಎಷ್ಟೋ ಜನ ಸೇರಿದ್ರು, ಆದ್ರೆ ಇಲ್ಲಿ ಎಷ್ಟೋ ಜನ ಇನ್ನೂರಿಗೆ TET ಪಾಸ್ ಆಗಕ್ಕಾಗಿಲ್ಲ ನಿಜ ಹೇಳ್ಬೇಕಂತಂದ್ರೆ. ಸೊ ನನಕ್ಕಿಂತ ಅವ್ರ ಜೀವನ ಮಟ್ಟ ಚೆನ್ನಾಗಿತ್ತು, ಅದನ್ನ ನಾನು ಒಪ್ಪೋಕೆ ಇಷ್ಟಪಡ್ತೀನಿ. ನನಕ್ಕಿಂತರೂ ಸಹ ಅವ್ರ ಜೀವನ ಮಟ್ಟ ಚೆನ್ನಾಗಿತ್ತು. ಆದ್ರೆ ಅವ್ರು ಏನ್ ಮಾಡ್ಬಿಟ್ರು ಅಂತಂದ್ರೆ, ಆ ಒಂದು ಪ್ರಾರಂಭದಲ್ಲಿ ಒಂದು 7-8 ರೂಪಾಯಿ ಸಿಗುತ್ತಿತ್ತಲ್ಲ ಸ್ಯಾಲ್ರಿ, ಸೊ ಅದಕ್ಕೆ ಅವರು ಹೋಗಿ ಸೇರಿಬಿಟ್ರು. ಅವ್ ಹೋಗಿ ಸೇರಿದ್ರೆ ಏನ್ ಸಮಸ್ಯೆ ಇರ್ತಿರ್ಲಿಲ್ಲ, ಅವ್ರ ಅಲ್ಲಿ ಹೋಗಿ ಸೇರಿದ ಮೇಲೆ ಓದುದನ್ನ ಬಿಟ್ರು. ಸೊ ಅದು ಅವ್ರಿಗೆ ಏನಾಯ್ತು ಅಂದ್ರೆ ನೆಗೆಟಿವ್ ಪಾಯಿಂಟ್ ಆಯ್ತು ಅಲ್ಲಿಗೆ ಅವರು. ನಾನೇನ್ ಮಾಡಿದೆ ಅಂತಂದ್ರೆ, ಆ ಸಮಸ್ಯೆಗಳು ಇದ್ರೂ ಸಹ ಪರವಾಗಿಲ್ಲ ಅಂತೇಳಿ ನನ್ನ ಒಂದು ತಿಳುವಳಿಕೆ ಮಟ್ಟ ನಾನೇ ನಿರ್ಧಾರ ತೆಗೆದುಕೊಂಡೆ. ಸೊ ನಿಮ್ಗೆ ಗೊತ್ತಿರುವಂತೆ ನಿಮ್ಗ ನಮ್ಮ ಮಿರ್ಜಿ ಸರ್ ಅವ್ರ ಹತ್ರ ಒಂದು ಸಲಹೆ ಪಡ್ಕೊಂಡೆ. ಆ ಸಮಯದಲ್ಲಿ ಅಶೋಕ್ ಮಿರ್ಜಿ ಅಂತೇಳಿ KAS 2014 ಬ್ಯಾಚಲ್ಲಿ ಆಯ್ಕೆ ಆಗಿರುವಂತರು, ಅವ್ರ ಹತ್ರ ನಾನು ಸಲಹೆ ಪಡೆದುಕೊಂಡೆ. ಏನಂದ್ರೆ, ಸರ್ ಈ ರೀತಿ ಒಂದು ಪರಿಸ್ಥಿತಿ ಸಿಚುವೇಶನ್ ಇದೆ, ಸೊ ನಾನು ಇವಾಗ ಓದ್ಬೇಕು ಅನ್ನೋ ಒಂದು ಹಂಬಲದಲ್ಲೇ ಇದ್ದೀನಿ, ಕಂಪ್ನಿ ಕೆಲಸ ಮಾಡೋಕಂತ ಇದಿಲ್ಲ, ಸೊ ಪರಿಸ್ಥಿತಿ ಮನೆ ಪರಿಸ್ಥಿತಿ ಮಾತ್ರ ಚೆನ್ನಾಗಿಲ್ಲ ಅನ್ನೋ ಒಂದು ಅವ್ರ ಜೊತೆ ಒಂದು ಕಮ್ಯುನಿಕೇಶನ್ ಮಾಡಿದಾಗ, ಸೊ ಅವ್ರು ಕಾಮನ್ ಆಗಿ ಹೇಳಿದ್ರು, ಯಾಕಂದ್ರೆ ಅವರು ನಮ್ಮ ರೀತಿ ಬೆಳೆದು ಬಂದವರು ಕಷ್ಟದಿಂದ. ಸೊ ಅವಾಗ ಅವ್ರೊಂದು ಹೇಳಿದ್ರು, ಸ್ವಲ್ಪ ದಿನ ಟ್ರೈ ಮಾಡಿ ನೋಡಿ ಸರ್ಕಾರಿ ನೌಕರಿಗೆ, ಸೊ ಆಗತ್ತ ಅಂತೀವಿ. ಆ ಸಮಯದಲ್ಲಿ ನಾನು ಅವ್ರ ಮಾತನ್ನ ಕೇಳಿಕರ ಧೈರ್ಯ ಮಾಡಿದೆ, ಯಾಕಂದ್ರೆ ನಾವು ತೆಗೆದುಕೊಳ್ಳುವಂತ ನಿರ್ಧಾರ ಧೈರ್ಯದ ಮೇಲೆ ಇರ್ತೈತಿ. ಸೊ ಧೈರ್ಯ ಮಾಡಿ ನಾನು ಓದಿದೆ. ಸೊ ಅದ್ ನಮ್ಗೆ ಏನಾಯ್ತು ಅಂದ್ರೆ, ಇವತ್ತ ಪಾಸಿಟಿವ್ ಆಗಿ ನಿಂತು ಬರೀ ಜೈಲರ್ ಉದ್ಯೋಗ ಮಾತ್ರ ಆಗ್ಲಿಲ್ಲ, ಇದ್ರ ಜೊತೆಗೆ ನನಗ ಜ್ಞಾನಕ್ಕೆ ಸಿಕ್ಕಿರುವಂತ ಒಂದು 7-8 ಪೋಸ್ಟ್ಗಳು ಸಿಕ್ಬಿಟ್ಟಿದ್ದು. ಸೊ ಆ ಪೋಸ್ಟ್ಗಳ ಮೂಲಕ ಮತ್ತೆ ಇದರಲ್ಲಿ ಇರುವಂತ ಒಂದು ಉತ್ತಮ ಆಯ್ಕೆಯಾದಂತ ತಗೊಂಡು ಈ ಜೈಲರ್ ಉದ್ಯೋಗ ಬಂದಿದ್ದೀನಿ ನಾನು. ಸೊ ಅದಕ್ಕಾಗಿ ನಾ ಏನಂತ ಹೇಳ್ತೀನಿ ಅಂದ್ರೆ, ಯಾವುದೇ ಕಾರಣಕ್ಕೂ ಸಹ ಕ್ಷಣಿಕ ಸುಖಕ್ಕಾಗಿ ಸಿಕ್ಕಿರುವ ನೌಕರಿಗೆ ಹೋಗಿ ಇದಾಗೋದು ಬೇಡ. ಸದ್ಯದಷ್ಟು ಸರ್ಕಾರ ನೌಕರಿ ಒಂದು ಕಾನ್ಸ್ಟೇಬಲ್ ನೌಕರಿ ಆದ್ರೂ ಪರವಾಗಿಲ್ಲ ಸರ್, ಸರ್ಕಾರ ನೌಕರಿ ಪ್ರಯತ್ನ ಪಡುವುದು ಒಂದು ಉತ್ತಮ ಅಂಶ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಸರ್. ಹೌದು ಸರ್, ಈವರೆಗೂ ತಾವು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಎಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ನೀವು ಕ್ರ್ಯಾಕ್ ಮಾಡಿದ್ರಿ ಸರ್? ಸ್ಪರ್ಧಾತ್ಮಕ ಪರೀಕ್ಷೆ ಇವರಿಗೂ ನಾನು ತುಂಬಾ ಪರೀಕ್ಷೆಗಳನ್ನ ಬರೆದಿದ್ದೀನಿ, ಅನುಭವ ಇದೆ ಚೆನ್ನಾಗಿ. ಸೊ ತುಂಬಾ ಪರೀಕ್ಷೆಗಳನ್ನ ಬರೆದಿದ್ದೀನಿ ಎಲ್ಲ ರೀತಿ. ನಮ್ಮ ಸಿಯು ಎಲ್ಲಿ ರಾಜ್ಯ ಸರ್ಕಾರದವರು ನಡೆಸಿರುವಂತ ಎಲ್ಲ ಮ್ಯಾಕ್ಸಿಮಮ್ ಪರೀಕ್ಷೆಗಳನ್ನು ಬರೆದಿದ್ದೀನಿ, ಅನುಭವ ಇದೆ. ಸೊ ಅದ್ರ ಜೊತೆಗೆ ನಾನು ಆಯ್ಕೆನೂ ಆಗಿದ್ದೀನಿ, ಪ್ರೊವಿಷನಲ್ ಲಿಸ್ಟ್ ತನಕನೂ ಬಂದಿದ್ದೀನಿ. ಮುಂದಿನ ಒಂದು ಇದಕ್ಕೆ ಹಂತಕ್ಕೆ ನಾನು ಹೋಗಿರಲ್ಲ, ಅಲ್ಲಿವರೆಗೂ ಮಾತ್ರ ಆಯ್ಕೆ ಆಗಿದ್ದೀನಿ. ಸೊ ನೆಕ್ಸ್ಟ್ ಸ್ಟೇಜ್ಗೆ ಹೋಗಿಲ್ಲ. ಸೊ ಆಯ್ಕೆ ಆಗಿರುವುದರಿಂದ ಇಲ್ಲೂ ಕರ್ತವ್ಯ ನಿರ್ವಹಣೆ ಮಾಡೋದ್ರಿಂದ
ಈಗ ಉದಾಹರಣೆ ಹೇಳ್ಬೇಕಂತಂದ್ರೆ ಎಸ್ ಡಿ ಎಫ್ ಡಿ 2007 ಸೊ ಆ ಒಂದು ಆಯ್ಕೆ ಪಟ್ಟಿಲೂ ಸಹ ನಾನು ಆಯ್ಕೆ ಆಗಿದ್ದೆ. ನೆಕ್ಸ್ಟ್ 2014 ಕಾನ್ಸ್ಟೇಬಲ್ ಬ್ರದರ್ ಅಲ್ಲಿ ಫೈ ಜರ್ನಲಿಸ್ಟ್ ಅವರಿಗೂ ಅಲ್ಲಿ ಸ್ಟೇಟ್ ಗೆ ಇದು ಬೆಂಗಳೂರು ಸಿಟಿಗೆ ಥರ್ಡ್ ರ್ಯಾಂಕ್ ಬಂದಿತ್ತು. ಆಮೇಲೆ ಶಿಕ್ಷಕರ ಇದಿತ್ತು ಪದವೀಧರ ಶಿಕ್ಷಕರ ಅಂತೇಳಿ ಆರ್ ಎಸ್ 6th ಸೆಲೆಕ್ಟ್ ಮಾಡಿದ್ರಲ್ಲ ಸೊ ಆ ಒಂದು ಪರೀಕ್ಷೆಗೂ ಬಂದಿದ್ದೆ, ಅದರಲ್ಲಿ ಸಹ ಚಿಕ್ಕೋಡಿ ವಿಭಾಗಕ್ಕೆ ಸೆಲೆಕ್ಟ್ ಆಗಿದ್ದೆ. ನೆಕ್ಸ್ಟ್ ಇವು ಎಲ್ಲ ಎಕ್ಸೈಸ್ ಅವು ಎಲ್ಲ ಬರೆದಿದ್ದೆ, ಸೊ ಸೆಲೆಕ್ಟ್ ಎಕ್ಸಾಮ್ ಎಲ್ಲ ಫೇಸ್ ಮಾಡಿದ್ದೆ. ನೆಕ್ಸ್ಟ್ ಇವಾಗ ಜೈಲರ್ ದಲ್ಲಿ ಕರ್ತವ್ಯ ನಡೆಸ್ತೇನೆ, ಜೈಲರ್ ಎಕ್ಸಾಮ್ ಅನ್ನು ಬರದೆ. ಸೊ ಈ ಜೈಲರ್ ಒಂದ್ ನಾನು ಯಾಕೆ ಹೇಳ್ಕೊಳಕ್ ಇಷ್ಟಪಡ್ತೀನಿ ಅಂದ್ರೆ ಪರಿಸ್ಥಿತಿ ಹೆಂಗಿರ್ತದಂದ್ರೆ ಇವತ್ ನಾವು ಶಿಕ್ಷಕನಾಗ್ತಿದ್ರೆ ಎಫ್ಡಿ ಆಗ್ಬಿಡ್ತಿದ್ದೆ. ಈ ಜೈಲರ್ ಎಂಬ ಪರೀಕ್ಷೆಯನ್ನ ಬರೆಯಕ್ಕೆ ಹೋಗ್ತಾ ಇರ್ಲಿಲ್ಲ. ಸೊ ನಮ್ಮ ಫ್ರೆಂಡ್ಸ್ ಏನ್ ಮಾಡ್ಬಿಟ್ರ ಅಂತಂದ್ರೆ ಈ ಪರೀಕ್ಷೆಯನ್ನ ಸೊ ಹಂಗೆ ನೀವು ಬಿಡಬೇಡ್ರಿ, ಹೋಗಿ ಅಟೆಂಡ್ ಮಾಡ್ರಿ ಅಂತ ಹೇಳಿದ್ರು. ಸೊ ಅಟೆಂಡ್ ಮಾಡಕ್ ಅಂತ ನಾನು ಹೋದೆ. ಸೊ ಅದು ಈ ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ಬರೋದ್ರ ಮೂಲಕ ನನ್ನ ಹೆಸರು ತಂತು, ನನಗೆ ಒಂದ ಹೊತ್ತಿನ ಅನ್ನಕ್ಕೆ ಗತಿಲ್ಲದಂತ ಪರಿಸ್ಥಿತಿಯಲ್ಲಿ ಅನ್ನನೂ ಕೊಡಿತು. ಸೊ ಅದಕ್ಕೋಸ್ಕರ ಏನ್ ಹೇಳ್ತೀನಿ ಅಂತಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಯಾವುದೇ ಪರೀಕ್ಷೆ ಇರಲಿ ಅದು ಅದನ್ನ ಅಟೆಂಡ್ ಮಾಡಿಕರೆ ಎದುರಿಸುವುದು ಬಹಳ ಉತ್ತಮ ಅಂತ ಹೇಳಕ್ ಇಷ್ಟಪಡ್ತೀನಿ. ವೆರಿ ನೈಸ್ ಸರ್, ವೆರಿ ನೈಸ್. ತಮ್ಮ ಈ ಸ್ಪರ್ಧಾತ್ಮಕ ಜರ್ನಿ ತುಂಬಾ ಸ್ಪರ್ಧಾರ್ಥಿಗಳಿಗೆ ಒಂದು ಸ್ಫೂರ್ತಿ ಆಗತ್ತೆ ಅಂತ ನಾನು ಗೊತ್ತಿರಿ ಸರ್. ಇದೇ ರೀತಿ ತಾವು ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹಲವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸುಮಾರು ವರ್ಷಗಟ್ಟಲೆ ಅವರು ಪ್ರಿಪೇರ್ ಆಗ್ತಾ ಇರ್ತಾರೆ, ಕ್ರ್ಯಾಕ್ ಆಗ್ತಿರೋದಿಲ್ಲ, ಅವರಿಗೆ ತಮ್ಮ ಸಲಹೆ ಏನು ಸರ್? ಸೊ ತುಂಬಾ ದಿನಗಳಿಂದ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ಆಗುತ್ತಿರುವಂತ ಅಭ್ಯರ್ಥಿಗಳಿಗೂ ಹಾಗೂ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಮೊದಲ ಅವಕಾಶದಲ್ಲಿ ಸರ್ಕಾರಿ ಹುದ್ದೆನ ಗಿಟ್ಟಿಸಿಕೊಳ್ಳೋಕು. ಸೊ ಇವೆರಡನ್ನ ಅಂಶಗಳು ಇಟ್ಕೊಂಡ್ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ದಿನಗಳಿಂದ ಓದ್ತಿರುವಂತ ಅಭ್ಯರ್ಥಿಗಳು ಯಾಕೆ ವಿಫಲರಾಗ್ತಿರ್ತಾರೆ ಅನ್ನೋದು ಒಂದು ಪ್ರಮುಖವಾದಂತ ಕಾರಣ, ಯಾಕೆ ವಿಫಲರಾಗ್ತಿದ್ದಾರೆ. ಸೊ ನಿನ್ನೆ ಮೊನ್ನೆ ಬಂದಿರುವಂತ ವ್ಯಕ್ತಿಗಳು ಅಭ್ಯರ್ಥಿಗಳು ತಾವು ಏನ್ ಮಾಡ್ತಾ ಇದಾರೆ ಅಂತಂದ್ರ ಸರ್ಕಾರ ನೌಕರಿಯನ್ನ ಗಿಟ್ಟಿಸಿಕೊಂಡು ಹೋಗ್ತಾ ಇದಾರೆ. ಆದ್ರ ಎಷ್ಟೋ ದಿನಗಳಿಂದ ಓದ್ತಿರುವಂತ ನಮಗೆ ಯಾಕೆ ಸರ್ಕಾರ ನೌಕರಿ ಸಿಕ್ತಿರಲ್ಲ ಅಂತೇಳಿ ಈ ಸಮಸ್ಯೆ ಕೆಲವು ದಿನಗಳ ಹಿಂದೆ ನಮಗೂ ಇತ್ತು ಸರ್. ಹೌದು ಸರ್. ಸೊ ಅದಕ್ಕೋಸ್ಕರ ನಾವ್ ಏನ್ ಮಾಡ್ಬೇಕಂತಂದ್ರ ನಿನ್ನೆ ಮೊನ್ನೆ ಬಂದಿರುವಂತ ವ್ಯಕ್ತಿಗೂ ನಮಗೂ ಅಜಗಜಾಂತರ ಇರುತ್ತೆ. ಯಾಕಂದ್ರೆ ನಾವು ಆಲ್ರೆಡಿ ಅರ್ಧ ಓದಿ ಪ್ರಿಪರೇಷನ್ ಮಾಡಿ ನಮಗ ಅವ್ರಿಗಿಂತಲೂ ಹೆಚ್ಚಿನ ಮಟ್ಟದ ಒಂದು ವಿಷಯ ವಸ್ತು ಗೊತ್ತಿರತ್ತೆ. ಆದ್ರೆ ನಿನ್ನೆ ಮೊನ್ನೆ ಬಂದಿರುವಂತ ವ್ಯಕ್ತಿ ಅಂತಂದ್ರೆ ಒಂದೆರಡು ತಿಂಗಳ ಒಂದು ತರಬೇತಿ ಪಡ್ಕೊಂಡ್ ಬಂದಿರ್ತಾನ. ಸೊ ಅವನು ಏನ್ ಮಾಡ್ತಾನ ಅದಕ್ಕೆ ಸ್ವಲ್ಪ ಎಫರ್ಟ್ ಮಾಡಿ ನೌಕರಿ ಹಿಡ್ಕೊಂಡು ಹೋಗ್ತಾನೆ. ಸೊ ಅದಕ್ಕೋಸ್ಕರ ಹೇಳ್ತೀನಿ ತುಂಬಾ ದಿನಗಳಿಂದ ಓದ್ತಿರುವಂತ ಅಭ್ಯರ್ಥಿಗಳು ಏನ್ ಮಾಡ್ಬೇಕಂತಂದ್ರ ಪರೀಕ್ಷಾ ಅವಧಿಯಲ್ಲಿ ಮಾಡ್ತಾರ ಅಂದ್ರ ಅವ್ರು ಓದುವುದರ ಕಡೆಗೆ ಜಾಸ್ತಿ ಗಮನ ಕೊಡುದಿಲ್ಲ ಎಂಬುದು ನನಗೆ ಗಮನಕ್ಕ ಒಂದು ಅಂಶ ಅಂತ ಹೇಳಕ್ ಇಷ್ಟಪಡ್ತೀವಿ. ಅಂತಿಮ ದಿನಗಳಲ್ಲಿ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಇಷ್ಟು ದಿನ ಓದಿದೀವಿ ಅಂತ ಅನ್ಕೊಂಡು ಅಂತಿಮ ದಿನಗಳಲ್ಲಿ ನಾವು ಅದನ್ನ ಓದುವುದರ ಕಡೆಗೆ ಗಮನ ಹರಿಸುವುದಿಲ್ಲ. ಒಳ್ಳೇದು ಇಲ್ಲಿವರೆಗೂ ಓದಿನಿ ಅಂತ ಹೇಳಿ. ಎರಡನೇದು ಅಂತಿಮ ದಿನಗಳಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಏನನ್ನ ಓದ್ಬೇಕು ಅದನ್ನ ಬಿಟ್ಟು ಬಿಡ್ತಾರೆ. ಇಲ್ಲಿವರೆಗೆ ಏನನ್ನ ಓದಿದಾರಲ್ಲ ಅದನ್ನ ಬಿಟ್ಟು ಬಿಡ್ತಾರೆ. ಮತ್ತ ಅನವಶ್ಯಕವಾದಂತ ವಿಷಯಗಳನ್ನ ಓದಕ್ ಹೋಗ್ತಾರೆ. ಹೊಸ ಪುಸ್ತಕವನ್ನ ಮಾರ್ಕೆಟ್ ದಲ್ಲಿ ಬಂದಿರುವಂತ ಒಂದು ಹೊಸ ಪಠ್ಯ ಪುಸ್ತಕಗಳನ್ನ ತರ್ತಾರೆ, ಯಾವುದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಿದ್ದು ಅದನ್ನ ಓದಕ್ ಹೋಗ್ತಾರೆ. ನಿಜ ಹೇಳ್ಬೇಕಂತಂದ್ರೆ ಈ ಹಿಂದಿನ ಒಂದು ಪುಸ್ತಕದಲ್ಲಿ ಓದಿರ್ತಾರಲ್ಲ ಸೊ ಅದೇ ಅಂಶಗಳು ಎಕ್ಸಾಮ್ ನಲ್ಲಿ ಬರುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಆದ್ರೆ ಏನ್ ಮಾಡ್ತಾರೆ ಅಂದ್ರೆ ಅವ್ರು ಅದನ್ನ ಒಂದು ಟೈಮ್ ಮಾತ್ರ ಓದಿರ್ತಾರೆ. ಸೊ ಒಂದು ಟೈಮ್ ಓದಿರ್ತಾರೆ. ಆ ಒಂದು ಟೈಮ್ ಓದಿರೋದ್ರಿಂದ ಎಂತ ಒಂದು ಬ್ರಿಲಿಯಂಟ್ ಪರ್ಸನ್ ಅದಾನ ಅಂದ್ರೆ ಆ ಒಟ್ಟು ಒಂದು 360 ಪೇಜ್ ಎಲ್ಲ ನೆನ್ಪಿಟ್ಕೊಳಕ್ ಆಗಲ್ಲ. ಸೊ ಅದಕ್ಕೋಸ್ಕರ ಅದನ್ನ ರಿವಿಷನ್ ಮಾಡೋದ್ರಲ್ಲಿ ಅವ್ರು ವಿಫಲರಾಗಿರ್ತಾರೆ. ಇವತ್ತು ಅದು ಒಂದು ಹೊಸ ಪುಸ್ತಕ ತಂದಿರ್ತಾರೆ, ಅದನ್ನ ಓದಿ ಮತ್ತೆ ಅಲ್ಲಿ ಮೂಲಿಗೆ ಇಟ್ಟಿರ್ತಾರೆ, ಮತ್ತೊಂದು ಹೊಸ ಪುಸ್ತಕ ತರ್ತಾರೆ. ಅದೇ ವಿಷಯನೇ ಈ ಒಂದು ಇತಿಹಾಸ ಐತೆ ಅಂತಂದ್ರೆ ಇತಿಹಾಸ ಅದೇ ಪುಸ್ತಕ ತಗೊಳ್ತಾರೆ, ಅದನ್ನೇ ಓದಿರ್ತಾರೆ. ಮತ್ತೊಂದು ಇತಿಹಾಸ ಪುಸ್ತಕ ತರ್ತಾರೆ, ಮತ್ತೆ ಓದಿರ್ತಾರೆ, ಅದನ್ನ ಇಟ್ಟಿರ್ತಾರೆ. ಸೊ ಅದರಿಂದ ಅವರು ವಿಫಲರಾಗ ಮುಖ್ಯ ಕಾರಣ. ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ಅವ್ರು ಇಲ್ಲಿವರೆಗೆ ಎಷ್ಟು ಓದಿರ್ತಾರೆ ಅನ್ನೋದು ಮುಖ್ಯ ಅಲ್ಲ. ಈಗ ಉದಾಹರಣೆಗೆ ಒಂದು ಎಸ್ ವಿ ಎಫ್ ಡಿ ಅನ್ನೋ ವಿಷಯ ಇಟ್ಟು ವಿಷಯ ಒಂದು ಪರೀಕ್ಷೆ ಇಟ್ಕೊಂಡು ನಾನು ನಿಮ್ ಜೊತೆ ಮಾತಾಡಕ್ ಇಷ್ಟಪಡ್ತೀನಿ. ಈಗ ಎಸ್ ಡಿ ಎಫ್ ಡಿ ಇಲ್ಲಿವರೆಗೆ ಅವ್ರು ಏನ್ ಓದಿದ್ರು ಅನ್ನೋದು ಮುಖ್ಯ ಬರಲ್ಲ. ಅಥವಾ ಎಷ್ಟು ಓದಿದ್ರು, ಎಷ್ಟು ವಿಷಯ ಕವರ್ ಮಾಡಿದ್ರು, ಏನ್ ಅನ್ನೋದು, ಅವ್ರು ಎಲ್ಲಿ ಕೋಚಿಂಗ್ ಪಡೆದ್ರು ಅನ್ನೋದು ಮುಖ್ಯ ಬರಲ್ಲ. ಆದ್ರ ಈ ಒಂದು ಪರೀಕ್ಷೆಯ ಒಂದು ತಿಂಗಳಿಂದ ಒಂದು 15 ದಿನ ಇರತ್ತಲ್ಲ, ಸೊ ಅದು ಬಹಳ ಮುಖ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅದೇ ಮುಖ್ಯ ಅಂತಂತಂದ್ರೆ ಇಲ್ಲಿವರೆಗೂ ಅವ್ರು ಓದಿರುವಂತ ವಿಷಯಕ್ಕೂ ಇನ್ ಮೇಲೆ ಓದಿ ನೆನ್ಪಿಡೋದಕ್ಕೂ ವ್ಯತ್ಯಾಸವಿದೆ. ಈ ಒಂದು ಒಂದು ಮಂತ್ ಏನ್ ಇರುತ್ತಲ್ಲ, ಇಲ್ಲಿ ಏನ್ ಓದ್ತಾರಲ್ಲ, ಅದು ಬಹಳ ಮುಖ್ಯ. ಯಾವುದೇ ಒಂದು ವಿಷಯ ಏನಿರ್ಲಿ ಅವ್ರು ಅದನ್ನ ರಿವಿಷನ್ ಮಾಡ್ಬೇಕಾಗತ್ತೆ. ಆ ಒಂದ್ ತಿಂಗಳಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಈ ಹಿಂದಿನಿಂದ ಓದಿರ್ತಾರಲ್ಲ, ಸೊ ಅದರಲ್ಲಿ ಅವ್ರು ಓದುವಾಗ ಬಂದಿರುವಂತ ಇಂಪಾರ್ಟೆಂಟ್ ನೋಟ್ಸ್ ಅಂತ ಇರತ್ತಲ್ಲ, ಸೊ ಇಂಪಾರ್ಟೆಂಟ್ ನೋಟ್ಸ್ ಅನ್ನೋದನ್ನ ತಾವು ಸೈಡ್ ಇಟ್ಕೊಳ್ಬೇಕು. ಸೈಡ್ ಇಟ್ಕೊಂಡು ಅದ್ರ ಜೊತೆಗೆ ಆ ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಸಹ ಅವರು ಒಂದು ಪಕ್ಕದಲ್ಲಿ ಇಟ್ಕೊಳ್ಬೇಕು, ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಸಹ. ಅದ್ರ ಜೊತೆಗೆ ಅವರು ಕೈ ನೋಟ್ಸ್ ಮಾಡಿರ್ತಲ್ಲ, ಆ ನೋಟ್ಸ್ ಅನ್ನ ಸೈಡ್ ಇಟ್ಕೊಂಡಿರ್ಬೇಕು. ಸೊ ಅಂತಿಮ ಒಂದ್ ತಿಂಗಳ ಅಥವಾ ಒಂದ್ 15 days ಇರತ್ತಲ್ಲ, ಆ 15 days ಅಥವಾ ಒಂದ್ ಮಂತ್ ಅಲ್ಲಿ ಏನ್ ಮಾಡ್ಬೇಕಂದ್ರೆ ಅವರ ಆ ಒಂದ್ ಇಂಪಾರ್ಟೆಂಟ್ ನೋಟ್ಸ್ ಅಥವಾ ಬುಕ್ಸ್ ಇರ್ತಾವಲ್ಲ ಅವನನ್ನ ಕ್ರಮಬದ್ಧವಾಗಿ ಓದಕ್ ಇಷ್ಟಪಡ್ಬೇಕು ಅವರು. ಮತ್ತ ಅದನ್ನ ರಿವಿಷನ್ ಮಾಡಬೇಕು ಪದೇ ಪದೇ. ಸೊ ಅದರಿಂದ ಏನಪ್ಪಾ ಅದು ಸಾಧ್ಯ ಆಗತ್ತೆ ವಿನಃ
ಅವರು ಒಂದು ಪುಸ್ತಕ ಒಂದ್ ಸಾರಿ ತೆಗೆದಿಟ್ರೆ ಅದರಿಂದ ಸರ್ಕಾರ ನೌಕರಿ ಗಿಟ್ಟಿಸೋದ್ರಲ್ಲಿ ಅವರು ಮ್ಯಾಕ್ಸಿಮಮ್ ವಿಫಲರ್ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಓದಿದ ಪುಸ್ತಕನ ಅದಕ್ಕೆ ಹೇಳ್ತಿರ್ತಾರಲ್ಲ, ಒಂದ್ 100 ಪುಸ್ತಕ ಓದೋ ಬದಲು ಒಂದ್ ಪುಸ್ತಕ ಓದ್ರೆ ಸಾಕಂತೆ 100 ಸಾರಿ. ಸೊ ಅದರಲ್ಲಿರುವಂತ ಒಟ್ಟು ವಿಷಯ ವಸ್ತು ಸಿಕ್ಬಿಡುತ್ತೆ. ಅದಕ್ಕೆ ಅವರು ಎಲ್ಲ ಏನ್ ಮಾಡ್ತಾರೆ ಅಂದ್ರೆ ಪುಸ್ತಕ ಬುಕ್ಸ್ ಕಲೆಕ್ಟ್ ಆಗಿಬಿಡ್ತಾರೆ, ಲಿಸ್ಟ್ ಕಲೆಕ್ಟ್ ಆಗಂತಂದ್ರೆ ಅವರು ಬುಕ್ಸ್ ಕಲೆಕ್ಟ್ ಆಗಿಬಿಡ್ತಾರೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಓದಿದ ವಿಷಯವನ್ನ ಪದೇ ಪದೇ ಓದೋದ್ರಲ್ಲಿ ಒಂದ್ ಹೆಚ್ಚಿಗೆ ಅವರಿಗೆ ಹೆಲ್ಪ್ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಹಾ ಸರ್, ಈಗ ಬುಕ್ ಸೋರ್ಸ್ ಬಗ್ಗೆನು ಹಲವಾರು ಸ್ಟೂಡೆಂಟ್ಸ್ ಗಳಲ್ಲಿ ಒಂದ್ ಕನ್ಫ್ಯೂಷನ್ ಇರುತ್ತೆ, ಯಾವ ರೀತಿ ಬುಕ್ಸ್ ಗಳನ್ನ ಅವ್ರು ರೆಫರ್ ಮಾಡ್ಬೇಕಂತ ನೀವು ಸಲಹೆಯನ್ನ ನೀಡ್ತೀರಿ ಸರ್? ನನಗ್ ಗೊತ್ತಿರುವಂತೆ ನಾನೀಗ ಒಂದು ಏನಂತಂದ್ರೆ, ಇವು ಅಧ್ಯಯನ ಸಾಮಗ್ರಿಗಳು ಬರ್ತಾವಲ್ಲ, ಅಧ್ಯಯನ ಸಾಮಗ್ರಿಗಳು ನಾನು ಓದಿರುವಂತ ಅಧ್ಯಯನ ಸಾಮಗ್ರಿಗಳನ್ನ ನಿಮ್ ಜೊತೆಗೆ ಶೇರ್ ಮಾಡ್ಕೊಳಕ್ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಈ ಒಂದು ಹೆಸರು ಎಪ್ಪಡಿ ಆಧಾರವನ್ನು ಆಗಿಟ್ಕೊಂಡು ಕೂಡ ನಾನು ಅಧ್ಯಯನ ಸಾಮಗ್ರಿಗಳ ಜೊತೆಗೆ ಮಾತಾಡಕ್ ಇಷ್ಟಪಡ್ತೀನಿ. ಸೊ ಅಧ್ಯಯನ ಸಾಮಗ್ರಿಗಳಿಗೆ ಸಂಬಂಧಪಟ್ಟಿರುವಂತೆ ಈಗ ಯಾವುದೇ ಒಂದು ಪರೀಕ್ಷೆ ಇದ್ರೂ ಒಂದು ನಿರ್ದಿಷ್ಟ ಪರೀಕ್ಷೆ ಅಂತ ಇರುತ್ತೆ, ಒಂದು ನಿರ್ದಿಷ್ಟ ಪತ್ರಿಕೆ ಅಂತ ಇರುತ್ತೆ, ಒಂದು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಿರುವಂತಿರುತ್ತೆ. ಉದಾಹರಣೆಗೆ ಎಸ್ ಡಿ ಎಫ್ಡಿ ಅಥವಾ ಇನ್ನುಳಿದ ಯಾವುದೇ ಪರೀಕ್ಷೆಗಳನ್ನು ತೆಗೆದುಕೊಂಡಾಗ ಸಾಮಾನ್ಯ ಜ್ಞಾನ ಎಂಬುದು ಎಲ್ಲರಿಗೂ ಒಂದೇ ರೀತಿಯ ಇರುತ್ತೆ. ಇವು ಪದವಿ ಮೇಲಿರುವಂತಹ ವಿಷಯ ಎಫ್ಡಿ ಕೆ ಎಸ್ ಅಥವಾ ಎಫ್ಡಿ ಎ ಮತ್ತು ಬಿ ಎಸ್ ಇವಕ್ಕೆಲ್ಲ ಸಂಬಂಧಪಟ್ಟಿರುವಂತೆ ಈ ಸಾಮಾನ್ಯ ಜ್ಞಾನ ಅನ್ನೋದು ಏನಿರುತ್ತೆ ಅಂತಂದ್ರೆ ಪದವಿ ಮಟ್ಟದ ಪದವಿ ಜ್ಞಾನಕ್ಕೆ ಸಂಬಂಧಪಟ್ಟಿರುವಂತೆ ಏನಿರುತ್ತೆ, ಅದು ನಾಲೆಜ್ ಸಂಬಂಧಪಟ್ಟಿರುವಂತಹ ಒಂದು ಪತ್ರಿಕೆ ಇರುತ್ತೆ. ಇನ್ನು ಎಸ್ ಡಿ ಎ ಇವು ಕಾನ್ಸ್ಟೇಬಲ್ ಎಲ್ಲ ಅಂತಂದ್ರೆ ದ್ವಿತೀಯ ಪಿ ಯು ಸಿ ಮೇಲೆ ಇರುವಂತಹ ಒಂದು ಹುದ್ದೆ ಆಗಿರುವುದರಿಂದ ಆ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳು ಒಂದು ಜ್ಞಾನಕ್ಕೆ ಮಟ್ಟಿರುವಂತ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ. ಈ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಿರುವಂತೆ ಪ್ರಶ್ನೆ ಪತ್ರಿಕೆ ಸಾಮಾನ್ಯ ಜ್ಞಾನ ಒಂದೇ ಇರುತ್ತೆ, ಅಧ್ಯಯನ ಸಾಮಗ್ರಿಗಳು ಸಹ ಅವೇ ಇರುತ್ತವೆ, ಆದ್ರೆ ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂತಹ ಪ್ರಶ್ನೆಗಳು ಮಾತ್ರ ವಿಭಿನ್ನವಾಗಿರುತ್ತವೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಪದವಿ ಮಟ್ಟಕ್ಕೆ ಪದವಿ ವಿಷಯ ಇರುವುದರಿಂದ ಪದವಿ ಮಟ್ಟಕ್ಕೆ ಪದವಿ ಅಭ್ಯರ್ಥಿಗಳಿಗೆ ತಕ್ಕಿರುವಂತ ಒಂದು ಪ್ರಶ್ನೆಗಳಿರ್ತಾವ. ದ್ವಿತೀಯ ಪಿ ಯು ಸಿ ಮೇಲೆ ಇರುವಂತಹ ಹುದ್ದೆಗಳಿಗೆ ಅಂತಂದ್ರೆ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳ ಒಂದು ಜ್ಞಾನ ಮಟ್ಟಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆಗಳಿರ್ತಾವ. ಅಧ್ಯಯನ ಸಾಮಗ್ರಿಗಳು ಎಲ್ಲ ಒಂದೇ ಇರ್ತಾವ. ಉದಾಹರಣೆ ಹೇಳ್ಬೇಕಂತಂದ್ರೆ ಈಗ ಸಾಮಾನ್ಯ ಜ್ಞಾನದಲ್ಲಿ ಏನಪ್ಪ ಅಂತಂದ್ರೆ ಒಂದ್ ಪ್ರಶ್ನೆಕ್ಕೆ ಇರ್ತಾರೆ ಏನಂತಂತಂದ್ರೆ ಶ್ರೀಕೃಷ್ಣ ದೇವರಾಯನ ಒಂದು ಎಕ್ಸಾಂಪಲ್ ತಗೊಂಡ್ರಿ. ಶ್ರೀಕೃಷ್ಣ ದೇವರಾಯನು ಯಾವ ಮನೆತನಕ್ಕೆ ಸೇರಿದವನು ಅಂತೇಳಿ ಎಸ್ ಡಿ ಎದಲ್ಲಿ ಕೇಳ್ತಾರೆ. ಆದ್ರೆ ಎಫ್ ಡಿ ಎದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಶ್ರೀಕೃಷ್ಣ ದೇವರಾಯನಿಗೆ ಸಂಬಂಧಪಟ್ಟಿರುವಂತ ಈ ಕೆಳಗಿನ ಯಾವ ಅಂಶಗಳು ಸರಿಯಾಗಿವೆ ಅಂತ ಕೇಳ್ತಾರೆ. ನಾಲ್ಕು ಅಂಶಗಳು ಕೊಟ್ಟಿರ್ತಾರೆ. ಅದು ತಳಗ ಏನ್ ಮಾಡ್ತಾರೆ ಅಂತಂದ್ರೆ ಸರಿಯಾಗಿರೋದನ್ನ ಆಯ್ಕೆ ಮಾಡಿ ತಳ ಕೊಟ್ಟಿರ್ತಾರೆ. ಎ ಮತ್ತು ಬಿ, ಸಿ ಮತ್ತು ಡಿ, ಎ ಬಿ ಸಿ ಅಂತ ಕೊಟ್ಟಿರ್ತಾರೆ. ತಳಗ ಒಂದು ಎ ಬಿ ಸಿ ಡಿ ಯಾರ ಕೊಡ್ತಾರೆ ಅಥವಾ ಮೇಲಿನ ಎಲ್ಲವೂ ಅಂತ ಕೊಟ್ಟಿರ್ತಾರೆ ಅಥವಾ ಯಾವುದು ಅಲ್ಲ ಅಂತ ಕೊಟ್ಟಿರ್ತಾರೆ. ಅದರಲ್ಲಿ ಮಾಡಿರ್ತಾರೆ ಅಂದ್ರೆ 3 ಅಂಶಗಳು ಅಥವಾ 2 ಅಂಶಗಳು ಅದಕ್ಕೆ ಸಂಬಂಧಪಟ್ಟಿರ್ತಾವ. ಒಂದ್ ಅಂಶಗಳು ಅದಕ್ಕೆ ಸಂಬಂಧಪಡದೇ ಇರುವಂತ ಅಂಶ ಇರ್ತದೆ. ಸೊ ಆ ಸಮಯದಲ್ಲಿ ಏನಾಗತ್ತೆ ಅಂತಂದ್ರೆ ನಾವು ಅದನ್ನ ಆಯ್ಕೆ ಮಾಡಿಕೊಳ್ಬೇಕಾದಾಗ ನಮ್ಮ ಒಂದು ವಿವೇಚನೆಗೆ ಬಿಟ್ಟಿರುವಂತ ಆನ್ಸರ್ ಇರುತ್ತೆ. ಯಾಕಂದ್ರೆ ನಾವು ಪರ್ಟಿಕ್ಯುಲರ್ ಆಗಿ ಡೀಪ್ ಆಗಿ ವಿವರಣಾತ್ಮಕವಾಗಿ ಓದಿದಾಗ ಮಾತ್ರ ಆ ಪದವಿ ಮೇಲೆ ಇರುವಂತಹ ಹುದ್ದೆಗಳನ್ನ ಗಿಟ್ಟಿಸಿಕೊಳ್ಳಕ ಸಾಧ್ಯ ಆಗತ್ತೆ. ಇಲ್ಲದಿದ್ರೆ ಆಗಲ್ಲ. ಆನ್ಲೈನ್ ಕ್ವಶನ್ಸ್ ಬರುವುದು ಸಾಧ್ಯತೆ ಬಹಳ ಕಡಿಮೆ ಇದೆ. ಆ ಡಿಗ್ರಿ ಮೇಲಿನ ಎಫ್ ಡಿ ಆಗಿರ್ಬೋದು, ಆ ಸಿ ಗ್ರೂಪ್ ಡಿಗ್ರಿ ಮೇಲಿನ ಆಗಿರ್ಬೋದು, ಅಥವಾ ಕೆ ಎಸ್ ಸಂಬಂಧಪಟ್ಟಿರುವಂತ ಇರ್ಬೋದು, ಪಿ ಎಸ್ ಐ ಸಂಬಂಧಪಟ್ಟಿರುವಂತಹ ಹುದ್ದೆಗಳಾಗಿರ್ಬೋದು, ಆ ಪಿ ಡಿ ಓ ಸಂಬಂಧಪಟ್ಟಿರುವಂತಹ ಹುದ್ದೆಗಳು, ಯಾವುದೇ ಹುದ್ದೆಗಳಿರಲಿ ಪದವಿ ಮೇಲೆ ಇರುವಾಗ ಮ್ಯಾಕ್ಸಿಮಮ್ ಕ್ವಶನ್ಸ್ ಏನಂತಂತಂದ್ರೆ ವಿವರಣಾತ್ಮಕವಾದಂತ ಅಧ್ಯಯನ ಬಹಳ ಮುಖ್ಯ ಆಗುತ್ತೆ. ಎಸ್ ಡಿ ಎಲ್ಲಿ ಆನ್ಲೈನ್ ಕ್ವಶನ್ಸ್ ಇರ್ತಾವ, ವಿವರಣಾತ್ಮಕ ಇರ್ತಾವ, ಆದ್ರೆ ಆನ್ಲೈನ್ ಕ್ವಶನ್ಸ್ ದ್ವಿತೀಯ ಪಿ ಯು ಸಿ ಮೇಲೆ ಇರುವಂತಹ ಹುದ್ದೆಗಳನ್ನ ಆನ್ಲೈನ್ ಕ್ವಶನ್ಸ್ ಜಾಸ್ತಿ ಬರುವಂತಹ ಸಾಧ್ಯತೆ ಇರ್ತಾವ. ಸೊ ಈಗ ಅಧ್ಯಯನ ಸಾಮಗ್ರಿಗಳಿಗೆ ಸಂಬಂಧಪಟ್ಟಿರುವಂತ ನಾನು ನಿಮ್ ಜೊತೆ ಚರ್ಚೆ ಮಾಡಕ್ ಇಷ್ಟಪಡ್ತೀನಿ. ಸಾಮಾನ್ಯ ಪತ್ರಿಕೆ ಒಂದು ಏನಂತಂದ್ರೆ ಸಾಮಾನ್ಯ ಪತ್ರಿಕೆ ಒಂದು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಿರುವಂತಹ ಅಧ್ಯಯನ ಸಾಮಗ್ರಿಗಳು ಯಾವ್ಯಾವ ಪುಸ್ತಕ ಓದಿದರೆ ಬೇಗ ನಾವು ಆ ಹುದ್ದೆಯನ್ನು ಗಿಟ್ಟಿಸಿಕೊಳ್ಬಹುದು ಅನ್ನೋದು ಮುಖ್ಯ. ಇದು ಈ ಪುಸ್ತಕಗಳನ್ನ ನನ್ನ ಅನಿಸಿಕೆ ನನಗೆ ಅನಿಸಿಕೆ ಬಂದಿರುವ ಹಾಗೆ ಪ್ಲಸ್ ನಾನು ಅನುಭವ ಇರುವಂತ ಅಂಶಗಳು ಮ್ಯಾಕ್ಸಿಮಮ್ ನನ್ನ ಫ್ರೆಂಡ್ಸ್ ಆಯ್ತು ಎಲ್ಲರೂ ಓದಿರುವಂತ ಪುಸ್ತಕಗಳು ಸಹ ಇವು. ಈ ಪುಸ್ತಕಗಳು ಓದುವುದರಿಂದ ಏನಾಗತ್ತೆ ಅಂತಂದ್ರೆ ಒಂದು ಪಾಸಿಟಿವ್ ಏನಂತಂತಂದ್ರೆ ಅವರು ಒಂದು ಮೊದಲ ಅವಕಾಶದಲ್ಲಿಯೂ ಸಹ ಸರ್ಕಾರ ಹುದ್ದೆಯನ್ನು ಗಿಟ್ಟಿಸಿಕೊಳ್ಬಹುದು, ಅಥವಾ ತುಂಬಾ ದಿನಗಳಿಂದ ಪ್ರಯತ್ನ ಮಾಡಿ ವಿಫಲರಾಗಿರುವಂತ ಅಭ್ಯರ್ಥಿಗಳು ಸಹ ಈ ಪುಸ್ತಕಗಳನ್ನು ಓದೋದ್ರಿಂದ ಹುದ್ದೆಯನ್ನು ಗಿಟ್ಟಿಸಿಕೊಳ್ಬಹುದು. ಐಸಿ ಪುಸ್ತಕಗಳನ್ನು ತೆಗೆದುಕೊಂಡಾಗ ಸಹ ವಿಭಿನ್ನ ಆತರಗಳ ಪುಸ್ತಕ ಇರ್ತಾವ, ವಿವಿಧ ಆತರಗಳದು, ಅದರಲ್ಲಿ ಒಬ್ಬೊಬ್ರು ಒಂದೊಂದು ರೀತಿಯಾದಂತ ಆತರ ಬುಕ್ಸ್ ಯೂಸ್ ಮಾಡ್ತಿರ್ತಾರೆ. ಸೊ ಅದಕ್ಕೋಸ್ಕರ ನಾವ್ ಏನ್ ಮಾಡಿದ್ವಿ ಅಂತಂದ್ರೆ ಓದಿ ಆ ಪ್ರಶ್ನೆ ಪತ್ರಿಕೆನ ಆ ಬಾಜು ಪಕ್ಕದಲ್ಲಿ ಇಟ್ಕೊಂಡು ಒಂದ್ ಸೈಡ್ ಪುಸ್ತಕ ಇಟ್ಕೊಂಡು ಆ ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂತ ಪ್ರಶ್ನೆಯನ್ನು ನೋಡ್ಕೊಂಡು ಈ ಪುಸ್ತಕದಲ್ಲಿ ಹಿಂಗ್ ತೆಗೆದ್ ನೋಡು. ಸೊ ಎರಡನ್ನು ಕಂಬೈನ್ ಮಾಡ್ಕೊಂಡು ಅದ್ರಲ್ಲಿರುವಂತ ಪ್ರಶ್ನೆಗಳು ಒಟ್ಟು ಈ ಪುಸ್ತಕದಲ್ಲಿ ಬಂದಿದ್ದಾವ ಅಥವಾ ಈ ರೀತಿ ವಿಶ್ಲೇಷಣೆ ಮಾಡ್ಕೊಂಡು ನಾನು ಓದಿದ್ದೆ. ಸೊ ಅದರಿಂದ ಏನಾಗತ್ತೆ ಅಂತಂದ್ರೆ ಒಂದ್ ಪಠ್ಯ ಪುಸ್ತಕದ ಕ್ವಾಲಿಟಿನ ತೆಗೆದುಕೊಳ್ಳಬಹುದು ನಾವು. ಸೊ ಈಗ ಒಂದು 360 ಪೇಜ್ ಇರುವಂತ ಒಂದು ಪುಸ್ತಕ ಓದಿ ಅದ್ರಲ್ಲಿ ಎರಡು ಪ್ರಶ್ನೆಗಳು ಬರೋ ಬದ್ಲಿ ಅದೇ 360 ಪೇಜ್ ಇರುವಂತ ಒಂದು ಪುಸ್ತಕ ಓದಿ ಅದ್ರಲ್ಲಿ 10 ಪ್ರಶ್ನೆಗಳು ಬಂದು ಅಂದ್ರೆ ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ವಿಷಯವನ್ನು ತಿಳ್ಕೊಂಡಂಗಾಗತ್ತೆ. ಸೊ 10 ಮಾರ್ಕ್ಸ್ ನಮ್ ಜೇಬಿನಲ್ಲಿ ಇದ್ದಂಗಾಗತ್ತೆ ತಮ್ಗೆ ಗೊತ್ತಿರುವ. ಈಗ
ಈಗ ನಾವು ಸಮಗ್ರ ಜ್ಞಾನಕ್ಕೆ ಸಂಬಂಧಪಟ್ಟ ವಿಷಯ ವಸ್ತು ವಿಷಯ ವರ್ಣನ ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಈಗ ಮೊದಲಿಗೆ ನಾವು ಬಂದಾಗ ಪ್ರಚಲಿತ ವಿದ್ಯಮಾನಗಳಂತ ನೋಡ್ಬೇಕಾಗತ್ತೆ. ಯಾವುದೇ ಒಂದು ಹುದ್ದೆ ಇರಲಿ ಅದು ಅದರಲ್ಲಿ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಪ್ರಶ್ನೆಗಳು ಇದ್ದೇ ಇರ್ತವೆ. ಸುಮಾರು 10-15 ಪ್ರಶ್ನೆಗಳು ಇರ್ತಾವ, ಅಥವಾ ಒಂದ್ 10-12 ಪ್ರಶ್ನೆಗಳು ಇರ್ತಾವ, ಮಿನಿಮಮ್ ಒಂದು 10 ಕ್ವಶನ್ಸ್ ಅಂತ ಇರ್ತಾವ. ಪದವಿ ಮೇಲೆ ಇರುವಂತಹ ಹುದ್ದೆಗಳಂತೂ 10 ಕಡಿಮೆ ಇರಲ್ಲ ಪ್ರಶ್ನೆಗಳು. ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಪಟ್ಟ ಒಂದು 10 ಪ್ರಶ್ನೆ ಇರ್ತಾವ. ಸೊ ನಾನ್ ಏನ್ ಮಾಡಿದ್ದೆ ಪ್ರಚಲಿತ ವಿದ್ಯಮಾನ ವಿಷಯಕ್ಕೆ ಸಂಬಂಧಪಟ್ಟಿರುವಂತ ಅಂತಂದ್ರೆ, ಒಂದು ಸ್ಪರ್ಧಾ ಚೈತ್ರ ಅಂತ ಒಂದು ಮ್ಯಾಗಜಿನ್ ಬರ್ತಿತ್ತು, ಸ್ಪರ್ಧಾ ಚೈತ್ರ ಅಂತ ಒಂದು ಮ್ಯಾಗಜಿನ್ ಬರ್ತಿತ್ತು. ಸೊ ಆ ಮ್ಯಾಗಜಿನ್ ನಾನು ಓದ್ಕೊಳ್ತಿದ್ದೆ, ಅದ್ರ ಜೊತೆಗೆ ಈ ಒಂದು ಇದನ್ನು ಓದ್ಕೊಳ್ತಿದ್ದೆ, ಏನು ಸ್ಪರ್ಧಾ ವಿಜೇತ ಅಂತೇಳಿ. ಆದ್ರೆ ನಾನು ಜಾಸ್ತಿ ಸ್ಪರ್ಧಾ ಚೈತ್ರ ನೋಡ್ಕೊಳ್ತಿದ್ದೆ ಮತ್ತು ಸ್ಪರ್ಧಾ ವಿಜೇತನ ನೋಡ್ಕೊಳ್ತಿದ್ದೆ. ಅದ್ರ ಜೊತೆಗೆ ಜಿಕೆ ಟುಡೇ ಅಂತ ಬರ್ತಿತ್ತು, ಜಿಕೆ ಟುಡೇ ಅಂತೇಳಿ. ಆ ಜಿಕೆ ಟುಡೇ ಮ್ಯಾಕ್ಸಿಮಮ್ ಇವಾಗ ಎಲ್ಲರಿಗೂ ಗೊತ್ತಿರುವಂತ ವಿಷಯ. ಸೊ ಅದರಲ್ಲಿ ಒಂದು ಡೈಲಿ ಒಂದು 10% 10 ಪ್ರಶ್ನೆಗಳು ಬರ್ತಿದ್ವು, ಅದರ ಕೆಳಗೆ ಉತ್ತರಗಳು ಇರ್ತಿದ್ವು. ಒಂಥರ ಕ್ವಿಜ್ ತರ ಇತ್ತು ಅದು, ಇಂಗ್ಲಿಷ್ ಅಲ್ಲಿ ಬರ್ತಿತ್ತು. ಸೊ ಈಸಿ ಇಂಗ್ಲಿಷ್ ಬರ್ತಿತ್ತು, ಹೈಲೈಟ್ ವರ್ಡ್ಸ್ ಇರ್ತಿತ್ತು, ಅದ್ರಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಯಾವ್ದು ಇರ್ತಿತ್ತಲ್ಲ ಅದ್ರಲ್ಲಿ ಹೈಲೈಟ್ ಒಂದು ವರ್ಡ್ ಇರ್ತಿತ್ತು. ಆ ವರ್ಡ್ ನೆನ್ಪಿಟ್ಕೊಂಡ್ರೆ ಸಾಕು ಸರ್ ಆ ಪ್ರಶ್ನೆಯನ್ನ ಉತ್ತರ ಮಾಡಬಹುದಿತ್ತು. ಹೌದು, ಮುಂಚೆ ನಾವು ಬರುವಂತ ಒಂದ್ ಇದ್ರಲ್ಲಿ ನಾನು ಬರುವಂತ ಪರೀಕ್ಷೆಯಲ್ಲಿ ಸೊ ಆ ರೀತಿ ಇತ್ತು, ಆ ರೀತಿ ಪ್ರಿಪೇರ್ ಮಾಡ್ಕೋದೆ. ಅದ್ರಲ್ಲಿ ನಾ ಏನ್ ಮಾಡ್ತಿದ್ದೆ ಅಂತಂದ್ರೆ, ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಪಟ್ಟಿರುವಾಗ ಓದುವಾಗ ಕೇವಲ ಪ್ರಚಲಿತ ವಿದ್ಯಮಾನಗಳು ಮಾತ್ರ ಓದ್ತಿದ್ದೆ ನಾನು. ಯಾಕಂದ್ರೆ ವಿಷಯ ವಸ್ತುಗಳನ್ನ ಬೇರೆ ಆತರ ಪುಸ್ತಕ ಲೇಖಕರು ಓದ್ತಿಲ್ಲ, ಅದಕ್ಕೆ ಒಂದು ಪರ್ಟಿಕ್ಯುಲರ್ ಪುಸ್ತಕ ಇಟ್ಟು ಅದು ಓದ್ತಿದ್ದಿಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡ್ತಿದ್ದೆ ಅಂತಂದ್ರೆ, ಅದರಲ್ಲಿ ಪ್ರಚಲಿತ ವಿದ್ಯಮಾನಗಳು ಮಾತ್ರ ಓದ್ತಿದ್ದೆ. ಯಾಕಂದ್ರೆ ಒಂದ್ ಮ್ಯಾಗಜಿನ್ ದಲ್ಲಿ 90-100 ಪೇಜ್ ಇರ್ತವೆ, ಆ ಮ್ಯಾಗಜಿನ್ ಪೂರ್ತಿ ಓದ್ಕೊಂತೆ ಒಂದ್ ಡೇ ಹೋಗ್ಬಿಡ್ತಿರ್ತೀವಿ. ಸೊ ಆ ಒಂದ್ ಡೇ ಆದ್ರೂ ಒಂದ್ ಮಂತ್ ತಗೊಳ್ತಾರೆ ಒಬ್ಬೊಬ್ರು. ಸೊ ಹೀಗಾಗಿ ಸಬ್ಜೆಕ್ಟ್ ಕವರ್ ಆಗಲ್ಲ. ಸೊ ಟೈಮ್ ಕವರ್ ಮಾಡ್ಬೇಕಂತಂದ್ರೆ ನಾವು ವಿಷಯ ವಸ್ತುವನ್ನ ಅದ ಪ್ರಚಲಿತ ವಿದ್ಯಮಾನಗಳಂತ ಓದ್ತಿದ್ರಲ್ಲ, ಅದ್ ಪ್ರಚಲಿತ ವಿದ್ಯಮಾನಗಳಿಗಂತ ಓದ್ಬೇಕಾಗತ್ತೆ. ಅದ್ರ ಜೊತೆಗೆ ಜಿಕೆ ಟುಡೇ ಒಳಗೆ 10 ಕ್ವಶನ್ಸ್ ಬರ್ತಿದ್ದು, ಅವನ ಒಂದ್ ಸೈಡ್ ನೋಟ್ಸ್ ಮಾಡ್ಕೊಳ್ಬೇಕು. ಯಾಕಂದ್ರೆ ಒಂದ್ ಡೈಲಿ 10 ಕ್ವಶನ್ಸ್ ಅಂದ್ರೆ ಒಂದ್ ತಿಂಗಳಿಗೆ ಮ್ಯಾಕ್ಸಿಮಮ್ ಜಾಸ್ತಿ ಆಗತ್ತಲ್ಲ. ಸೊ ಅದಕ್ಕೋಸ್ಕರ ಅವನೆಲ್ಲ ಅದ್ರಲ್ಲಿ ಎಲ್ಲಾ ದಿನಕ್ಕೆ ಬರುವಂತ ಒಂದ್ 10 ಕ್ವಶನ್ ಬರೆದಿಟ್ಕೊಳ್ಳೋದು ಪರವಾಗಿಲ್ಲ, ಅದ್ರಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಅನಿಸಿರ್ತಾವ ನಾವು ಓದುವಾಗ. ಸೊ ಅವನ್ನ ನಾವು ಬರೆದಿಟ್ಕೊಳ್ಬೇಕು, ಅವ್ನು ಬರೆದಿಟ್ಕೊಳ್ಳೋದ್ರಿಂದ ಒಂದು ಹೆಲ್ಪ್ ಆಗತ್ತೆ. ಅದ್ರ ಜೊತೆಗೆ ಏನಂತಂದ್ರೆ ನೆಕ್ಸ್ಟ್ ಇದು ಬರುತ್ತೆ, ಏನು ಮಾನಸಿಕ ಸಾಮರ್ಥ್ಯ ಅಂತೇಳಿ. ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಿರುವಂತೆ ಓದುವಾಗ ನಾವು ಒಂದು ಗಮನದಲ್ಲಿ ಇಟ್ಕೊಳ್ಬೇಕು. ಯಾಕಂದ್ರೆ ಮಾನಸಿಕ ಸಾಮರ್ಥ್ಯ ವಿಷಯ ವಸ್ತುವನ್ನು ಓದುವಾಗ ಅಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ, ಇವನು ಕ್ವಶನ್ಸ್ ಅನ್ನ ಜಾಸ್ತಿ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಯಾಕಂತಂದ್ರೆ ಜಿ ಟಿ ಸಂತಿಮಯ್ಯ ಅವ್ರ ಹತ್ರ ಒಂದು ಚೈತ್ರ ಪಬ್ಲಿಕ್ಸ್ ಒಂದು ಬುಕ್ ಇತ್ತು, ಬಹಳ ಚೆನ್ನಾಗಿತ್ತು ಬುಕ್. ನಾನು ಓದುವಾಗ ಪ್ರಾಕ್ಟೀಸ್ ಮಾಡೋಕೆ ಯೂಸ್ ಮಾಡ್ತಿದ್ದೆ. ಸೊ ಬಹಳ ಹೆಲ್ಪ್ ಆಗ್ತಾ ಇತ್ತು ಅದು ಬುಕ್. ಅದರಲ್ಲಿ ಎಲ್ಲ ಪ್ರಶ್ನೆಗಳು ಬಂದಿತ್ತು, ಮ್ಯಾಕ್ಸಿಮಮ್ ಎಲ್ಲ ಟೈಪ್ ಕ್ವಶನ್ಸ್ ಇದಾವೆ. ಎಲ್ಲ ಟೈಪ್ ಕ್ವಶನ್ಸ್ ಅನ್ನ ನಾವು ತೆಗೆದುಕೊಂಡು ಅವನ್ನ ನಾವು ಪ್ರಾಕ್ಟೀಸ್ ಮಾಡಿದ್ರೆ ಸಾಕು ಪ್ರಶ್ನೆ ಪತ್ರಿಕೆಯನ್ನು ಪಕ್ಕ ಇಟ್ಕೊಂಡು. ಅದ್ರ ಜೊತೆಗೆ ಯೂಟ್ಯೂಬ್ ದಲ್ಲಿ ಬರ್ತಾವೆ ಕ್ವಶನ್ಸ್ ಬರ್ತಾವೆ, ಮ್ಯಾಕ್ಸಿಮಮ್ ಎಲ್ಲ ಆಥರ್ಸ್ ಇವರು ಟೀಚರ್ಸ್ ಕ್ಲಾಸಸ್ ಮಾಡಿರ್ತಾರೆ, ಅವನು ನೋಡ್ಕೊಂಡು ನಾವು ತಿಳ್ಕೊಳ್ಬಹುದು ಯಾವ ರೀತಿ ಬಿಡಿಸಿದ್ದಾರೆ ಪ್ರಶ್ನೆಗಳನ್ನ ಅಂತ ಅವನು ತಿಳ್ಕೊಳ್ಬಹುದು. ಯೂಟ್ಯೂಬ್ ದಲ್ಲಿ ಬರ್ತವೆ, ಅವನು ತಗೊಂಡು ಆ ಒಂದು ಬುಕ್ ದಲ್ಲಿ ಇರುವಂತ ಪ್ರಶ್ನೆಗಳನ್ನ ಬಿಡಿಸಬಹುದು. ನೆಕ್ಸ್ಟ್ ಅದು ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಹಳೆ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತ ಪ್ರಶ್ನೆಗಳನ್ನ ಸಹ ಬಿಡಿಸ್ಕರ ನಾವು ಪ್ರಾಕ್ಟೀಸ್ ಮಾಡೋದ್ರಿಂದ ಹೆಲ್ಪ್ ಆಗುತ್ತೆ. ಅದರಲ್ಲಿ ರೀಸನಿಂಗ್, ವರ್ಬಲ್ ಅಂಡ್ ನಾನ್ ವರ್ಬಲ್ ಅಂತ ಬರ್ತವೆ, ಆಪ್ಟಿಟ್ಯೂಡ್ ಕ್ವಶನ್ಸ್ ಬರ್ತವೆ, ಇವೆ ಸರಳ ಪಟ್ಟಿ, ಎತ್ತರ ಯಾವುದು, ಗಿಡ್ಡೆ ಯಾವುದು, ಇವು ದಿಕ್ಕುಗಳ ಬಗ್ಗೆ ಆಗಿರ್ಬೋದು, ಗಡಿಯಾರದ ಬಗ್ಗೆ ಆಗಿರ್ಬೋದು, ಇವು ಈ ರೀತಿಯಾದಂತ ಒಂದು ಪ್ರಶ್ನೆಗಳು ಬಂದಿರ್ತವೆ. ಸೊ ಇವನ್ ಏನ್ ಮಾಡ್ಬೇಕು, ನಾವು ಪ್ರಾಕ್ಟೀಸ್ ಮಾಡಿ ನಾವು ಅದನ್ನ ಬಗ್ಗೆ ಇದನ್ನು ಪರಿಹಾರ ಕಂಡುಕೊಳ್ಬೇಕು, ಇಲ್ದಿದ್ರೆ ಬರಲ್ಲ ಅದು. ನೆಕ್ಸ್ಟ್ ಈಗ ಕೋಚಿಂಗ್ ಅಂತ ಹೋದಾಗ ಸೊ ಅವ್ರು ಏನ್ ಮಾಡ್ಬೇಕು, ನಾವು ಇವೇ ತೋರಿಸ್ಕೊಟ್ಟಿರ್ತಾರ ಅವ್ರಷ್ಟೇ, ಅದನ್ನ ನಾವೇ ಪ್ರಾಕ್ಟೀಸ್ ಮಾಡ್ಬೇಕು, ನಿಮ್ಗೆ ಗೊತ್ತಿರುವಂತ ವಿಷಯ. ಸೊ ಅದನ್ನ ನಾವು ಪ್ರಾಕ್ಟೀಸ್ ಮಾಡ್ಬೇಕು. ಅದೇ ರೀತಿ ನಾವು ಇಲ್ಲಿ ಪುಸ್ತಕ ಮತ್ತು ಪ್ರಶ್ನೆ ಪತ್ರಿಕೆನೂ ಆ ಯೂಟ್ಯೂಬ್ ದಲ್ಲಿ ಅವ್ರ ಟೀಚರ್ಸ್ಗಳು ಇರುವಂತಹ ಕ್ಲಾಸ್ಗಳು ನೋಡಿ ನಾವು ಪ್ರಾಕ್ಟೀಸ್ ಮಾಡ್ಬೋದು ಅಂತ ಒಂದು ಅಂಶವನ್ನು ಹೇಳಕ್ ಇಷ್ಟಪಡ್ತೀನಿ. ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಿರುವಂತೆ ಇನ್ನು ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ಅಧ್ಯಯನ ಸಾಮಗ್ರಿಗಳನ್ನ ಯಾವ ರೀತಿ ಯಾವ ಪುಸ್ತಕಗಳು ಉತ್ತಮ ಅಂತ ಹೇಳಕ್ ಇಷ್ಟಪಡ್ತೀನಿ. ಇತಿಹಾಸ ಸಂಬಂಧಪಟ್ಟಿರುವಂತೆ ನಾನು ಓದಿರುವಂತ ಅಂಶಗಳು ಮ್ಯಾಕ್ಸಿಮಮ್ 5th class ಇಂದ್ರೆ ದ್ವಿತೀಯ PUC ವರೆಗೂ, 5th class ಇಂದ್ರೆ 10th ವರೆಗೂ ಸಮಾಜ ವಿಜ್ಞಾನ ಪುಸ್ತಕ ಓದ್ಕೊಳ್ಬೇಕು. ಅದ್ರ ಜೊತೆಗೆ PUC ಫಸ್ಟ್ ಇಯರ್ ಅಂಡ್ ಸೆಕೆಂಡ್ ಇಯರ್ ಒಳಗೆ PUC ಫಸ್ಟ್ ಇಯರ್ ಇತಿಹಾಸ ಪುಸ್ತಕ ಜಾಗತಿಕ ಅಂಶಕ್ಕೆ ಸಂಬಂಧಪಟ್ಟಿರುವುದ್ರೆ ದ್ವಿತೀಯ PUC ಭಾರತಕ್ಕೆ ಸಂಬಂಧಪಟ್ಟಿರುವಂತ ವಿಷಯ ಇದೆ. ಸೊ ದ್ವಿತೀಯ PUC ಭಾರತದ ಇತಿಹಾಸ ಇಲ್ಲ. ಸೊ ಆ ಪುಸ್ತಕನು 5ರಿಂದ 10ನೇ ತರಗತಿಯಲ್ಲಿ ಇರುವಂತ ಆ ಪಠ್ಯಕ್ರಮವನ್ನು ನಾವು ಓದ್ಕೊಳ್ಬೇಕು ಇತಿಹಾಸಕ್ಕೆ ಸಂಬಂಧಪಟ್ಟಿರುವಂತೆ. ಅದ್ರ ಜೊತೆಗೆ ನಾನು ಓದುವಾಗ ಏನ್ ಮಾಡಿದೆ ಅಂತಂದ್ರೆ, ಈ ಅಶಿತ್ ಮಿರ್ಜಿ ಸರ್ದು ಒಂದು ಇತಿಹಾಸ ಬುಕ್ ಇತ್ತು, ನಾನು ಓದುವಾಗ ಇತ್ತು, ಅದನ್ನ ನಾನು ಜೆರಾಕ್ಸ್ ಮಾಡಿಟ್ಕೊಂಡು ಪುಸ್ತಕ ತಗೊಳ್ಳುವಂತ ಒಂದು ಸಾಮರ್ಥ್ಯ ಕಡಿಮೆ ಇತ್ತು ಅವಾಗ. ಸೊ ಅದನ್ನ ಜೆರಾಕ್ಸ್ ಅಂಗಡಿ ಜೆರಾಕ್ಸ್ ಮಾಡಿಸಿಟ್ಕೊಂಡಿದ್ದೆ. ಸೊ ಆ ಪುಸ್ತಕ ಜೊತೆಗೆ ಅದನ್ನ ಓದಿದ್ರೆ ಚೆನ್ನಾಗಿತ್ತು, ಆಧುನಿಕ ಭಾರತ ಇತಿಹಾಸ ಅಂತ ಬರುತ್ತೆ ಬುಕ್, ಬಹಳ ಚೆನ್ನಾಗಿದೆ. ಯಾವುದೇ ಬುಕ್ ದಲ್ಲಿ ಸಿಗದೇ ಇರುವಂತ ಅಂಶಗಳು ಎಷ್ಟೋ ಅದ್ರಲ್ಲಿ ನಂಗೆ ಸಿಕ್ಕಿದ್ದು. ಆಮೇಲೆ ನನಗೆ ಮತ್ತೆ ಏನಪ್ಪ ಅಂದ್ರೆ, ಇದು ವಿಜಯಪುರ ಚೆನ್ನಾಗಿ ಕೋಚಿಂಗ್ ಸೆಂಟರ್ ಇದೆಲ್ಲ, ಸೊ ಅಲ್ಲಿ ಗಿಜ್ಜಿ ಸರ್ ಅಂತಿದ್ರು,
ಸೊ ಅವ್ರದೊಂದು ನೋಟ್ಸ್ ನಾನು ಕೋಚಿಂಗ್ ತರಬೇತಿಯನ್ನು ಪಡೆಯಕ್ ಆಗಿರ್ಲಿಲ್ಲ. ಸೊ ಅದಕ್ಕೋಸ್ಕರ ಅಲ್ಲಿ ಈಗ ನೋಟ್ಸ್ ಸಿಕ್ಕಿತ್ತು ಅವ್ರದ್ದು, ಅವ್ರ ನೋಟ್ಸು ಚೆನ್ನಾಗಿದ್ದಾವೆ. ಆ ನೋಟ್ಸ್ ಪ್ಲಸ್ ಇವನಷ್ಟು ಓದ್ಕೊಂಡಿದೆ. ಸಾಧ್ಯ ಆದ್ರೆ ದ್ವಿತೀಯ ಪಿ ಯು ಸಿ ಅಲ್ಲಿ ಈಗ ಪ್ರೆಸೆಂಟ್ ಇರುವಂತಹ ದ್ವಿತೀಯ ಪಿ ಯು ಸಿ ಸಂಬಂಧಪಟ್ಟಿರುವಂತ ಒಂದು ಪಠ್ಯ ಪುಸ್ತಕವನ್ನ K5 ಇದು ಯಾವ್ದಂತಂದ್ರೆ ಎಚ್ಚರಿಕೆ, ಇದು ಕೆನೆ ಅಥವಾ ಸದಾಶಿವ ಅವ್ರ ಬುಕ್ ಇದೆ, ದ್ವಿತೀಯ ಪಿ ಯು ಸಿ ಅಲ್ಲಿ ಬುಕ್. ಆ ಬುಕ್ ತೆಗೆದುಕೊಂಡ್ರೆ ಸಾಕು ಚೆನ್ನಾಗಿರುತ್ತೆ. ಆ ಒಂದು 5ರಿಂದ 10ನೇ ತರಗತಿಯೊಳಗ ಆ ಪುಸ್ತಕಗಳು ಜೊತೆಗೆ 10ನೇ ದ್ವಿತೀಯ ಪಿ ಯು ಸಿ ಅಲ್ಲಿರುವಂತ ಇತಿಹಾಸ ಪುಸ್ತಕ. ನೆಕ್ಸ್ಟ್ ನಮ್ಮ ಅಶೋಕ್ ಮಿರ್ಜಿಸರ್ ಒಂದು ಇತಿಹಾಸ ಪುಸ್ತಕ ಇದೆ, ಆಧುನಿಕ ಭಾರತ ಇತಿಹಾಸ ಅಂತ ಒಂದು ಬುಕ್ ಇದೆ. ಆ ಪುಸ್ತಕ ಜೊತೆಗೆ ಗೆಜ್ಜಿಸರ್ ನೋಟ್ಸ್, ಇಷ್ಟು ಓದಿದ್ರೆ ಮ್ಯಾಕ್ಸಿಮಮ್ ಕ್ವಶನ್ಸ್ ಎಲ್ಲ ಕವರ್ ಆಗ್ತವೆ. ಇಷ್ಟಿಗೆ ಸಂಬಂಧಪಟ್ಟಿರುವಂತೆ 15-13 ಪ್ರಶ್ನೆಗಳು ಬರುವಂತ ಸಾಧ್ಯತೆ ಜಾಸ್ತಿ ನನ್ನ ಅನುಭವಕ್ಕೆ ಇರುವಂತ ಅಂಶ. ಇದ್ರ ಜೊತೆಗೆ ಇಷ್ಟು ಓದ್ರೆ ಸಾಕು ಇತಿಹಾಸ ಮ್ಯಾಕ್ಸಿಮಮ್ ಕವರ್ ಆಗುತ್ತೆ. ಯಾವುದೇ ವಿಷಯಕ್ಕೆ ದ್ವಿತೀಯ ಪಿ ಯು ಸಿ ಮೇಲೆ ಇರಲಿ, ದ್ವಿತೀಯ ಪದವಿ ಮೇಲೆ ಇರಲಿ, ಅಂತ ಯಾವುದೇ ಹುದ್ದೆಗೂ ಸಹ ಹೆಲ್ಪ್ ಆಗತ್ತೆ ಇಷ್ಟು ಓದಿದ್ರೆ ಸಾಕು. ಇದು ಇತಿಹಾಸಕ್ಕೆ ಸಂಬಂಧಪಟ್ಟಿರುವಂತೆ. ಇನ್ನ ಸಂವಿಧಾನಕ್ಕೆ ಸಂಬಂಧಪಟ್ಟಿರುವಂತೆ ರಾಜ್ಯಶಾಸ್ತ್ರ ಮತ್ತು ಸಂವಿಧಾನ ನಾವು ಓದುವಾಗ ಒಂದೇ ರೀತಿಯಾಗಿ ಓದ್ತೀವಿ. ಇಲ್ಲೂ ಸಹ ಏನ್ ಮಾಡ್ತೇವೆ ಅಂತಂದ್ರೆ 5ನೇ ತರಗತಿಯಿಂದ 10ನೇ ತರಗತಿವರೆಗೆ ಪಠ್ಯ ಪುಸ್ತಕದಲ್ಲಿ ರಾಜ್ಯಶಾಸ್ತ್ರ ಅಂತ ಬಂದಿರ್ತೈತಿ. ಅಂಶಗಳು ನಾವು ಓದ್ಕೊಳ್ಳಬೇಕಾದಂತ ವಿಷಯ ಅಂದ್ರೆ 5ರಿಂದ 10ನೇ ತರಗತಿಯೊಳಗೆ ಯಾವುದೇ ವಿಷಯ ಇರಲಿ ಅದನ್ನ ಓದ್ಕೊಳ್ಳಬೇಕು. 5ನೇ ಅಂತ 10ನೇ ತರಗತಿಯೊಳಗೆ ಪುಸ್ತಕ. ಅದ್ರ ಜೊತೆಗೆ ದ್ವಿತೀಯ ಪಿ ಯು ಸಿ ಏನ್ ಮಾಡ್ಬೇಕು ಅಂತಂದ್ರೆ ರಾಜ್ಯಶಾಸ್ತ್ರ ಫಸ್ಟ್ ಪಿ ಯು ಸಿ ಮತ್ತೆ ಸೆಕೆಂಡ್ ಪಿ ಯು ಸಿ ಪುಸ್ತಕ ಓದ್ಕೊಳ್ಬೇಕು. ಸೊ ಮ್ಯಾಕ್ಸಿಮಮ್ ಕ್ವಶನ್ಸ್ ಅಲ್ಲಿ ಬರ್ತಿರ್ತವೆ, ಈಸಿಯಾಗಿ ಸಿಕ್ಬಿಡ್ತಾವೆ ನಮಗೆ ಆನ್ಸರ್ಸ್. ಅವ್ನ್ ಬೇಸಿಕ್ ಆಗಿ ನಾವು ಫೌಂಡೇಶನ್ ಹಾಕೊಂಡು ಓದಿದ್ರೆ ಚೆನ್ನಾಗಾಗುತ್ತೆ. ಇದ್ರ ಜೊತೆಗೆ ಇದು ಏನಂತಂದ್ರೆ ಇದು ಪಿ ಎಸ್ ಗಂಗಾಧರ್ ಸರ್ದು ಒಂದು ಇದಿದೆ ಸಂವಿಧಾನ ಬುಕ್, ಭಾರತ ಸಂವಿಧಾನ ಅಂತ ಅದು ಬುಕ್. ಪ್ಲಸ್ ನಮ್ಮ ಅಶೋಕ್ ಮಿರ್ಜಿ ಸರ್ದು ಒಂದು ಬುಕ್ ಇದೆ ಭಾರತದ ಸಂವಿಧಾನ ಅಂತ ಒಂದು ಬುಕ್ ಇದೆ. ಸೊ ಅವೆರಡು ಪುಸ್ತಕಗಳಲ್ಲಿ ನಾವು ಚಾಯ್ಸ್ ಮಾಡ್ಕೊಂಡು ಓದ್ಬೇಕು. ನಾವು ಯಾವ ರೀತಿ ಅಂತಂದ್ರೆ ಜಾಸ್ತಿ ವಿಷಯನ್ನ ಜಾಸ್ತಿ ವಿವರಣಾತ್ಮಕವಾಗಿ ಒಂದು ದೊಡ್ಡ ಬುಕ್ ಓದ್ಬೇಕು ಅನ್ನೋ ಆಸೆ ಇದ್ದವ್ರಿಗೆ ಏನ್ ಮಾಡ್ಬೇಕಂತಂದ್ರೆ ಪಿ ಎಸ್ ಗಂಗಾಧರ್ ಸರ್ ಬುಕ್ ಓದಿದ್ರು ಹೆಲ್ಪ್ ಆಗತ್ತೆ. ಅದೇ ಬುಕ್ ದೊಳಗೆ ಇರುವಂತ ಅಂಶಗಳು ಮ್ಯಾಕ್ಸಿಮಮ್ ಅಂಶಗಳನ್ನ ಹಾಗೂ ಅದರಲ್ಲಿ ಇರದೇ ಇರುವಂತ ಕೆಲವೊಂದಿಷ್ಟು ಆನ್ಲೈನ್ ದಲ್ಲಿ ಸಿಗುವಂತ ಪ್ರಶ್ನೆಗಳನ್ನೆಲ್ಲನೂ ಅಧ್ಯಯನ ಮಾಡಿ ಅವ್ರು ಶಾರ್ಟ್ ಕಟ್ ಆಗಿ ಏನಪ್ಪಾ ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ವಿಷಯ ಕವರ್ ಆಗೋ ರೀತಿ ಅಂತಂದ್ರೆ ನಮ್ ಸರ್ ಇವರು ಮಿರ್ಜಿ ಸರ್ ಬರ್ದಿದ್ದಾರೆ ಒಂದು ಪುಸ್ತಕ, ಆ ಪುಸ್ತಕ ಓದಿದ್ರು ಸಹ ಹೆಲ್ಪ್ ಆಗತ್ತೆ. ಸೊ ಅವೆರಡು ಪುಸ್ತಕ ಅವ್ರು ಚಾಯ್ಸ್ ಮಾಡ್ಕೊಂಡು ಓದಬೇಕು. ಎರಡು ಓದಕ್ಕಂತೂ ಸ್ವಲ್ಪ ಟೈಮ್ ಸಿಗಲ್ಲ, ಯಾಕಂದ್ರೆ ಅಂತಿಮ ಓದ್ರೆ ಮತ್ತೆ ಎರಡು ಓದಿರೋದಂದ್ರೆ ಕೆಲವೊಂದಿಷ್ಟು ವಿಷಯಗಳ ಏನಪ್ಪ ಗೊಂದಲಮಯ ಆಗಿ ಕನ್ಫ್ಯೂಸ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೋಸ್ಕರ ಅದರಲ್ಲಿ ಚಾಯ್ಸ್ ಮಾಡ್ಕೊಂಡು ಓದ್ಬೇಕು. ಮ್ಯೂಸಿಸರ್ ಬುಕ್ ತಗೊಂಡು ಓದಿದ್ರೆ ಒಂದ್ ಸ್ವಲ್ಪ ಹೆಲ್ಪ್ ಜಾಸ್ತಿ ಆಗ್ಬೋದು ಅಂತ ನನಗ್ ಅನಿಸಿದೆ. ಯಾಕಂತಂದ್ರೆ ಈ ಪ್ರೆಸೆಂಟ್ ಇದಾಗಿದೆ, ಅಪ್ಡೇಟ್ ಆಗಿದೆ, ಈಗಿರುವಂತ ಎಲ್ಲಾ ಅಂಶಗಳು ಅಪ್ಡೇಟ್ ಆಗಿದೆ. ಒಂದೇದು ತಿದ್ದುಪಡಿಗಳಂತೆ ಜಾಸ್ತಿ ಆಗಿರುವಂತ ಅಂಶ. ಸೊ ಅದ್ರ ಜೊತೆಗೆ ಶಾರ್ಟ್ ಕಟ್ ಇದೆ, ಅದರಲ್ಲಿ ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಯಿಂದ ಇಟ್ಕೊಂಡೇನೆ ಒಂದು ಬುಕ್ ಅನ್ನು ತಯಾರು ಮಾಡಿರುವಂತ ವಿಷಯ ಎಲ್ಲರಿಗೂ ಗೊತ್ತಿರಬೇಕಾದಂತ ವಿಷಯ ಏನಂತಂದ್ರೆ ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಯಿಂದ ಆ ಪುಸ್ತಕವನ್ನ ರೆಡಿ ಮಾಡಿದ್ದಾರೆ ಅವರು. ಇನ್ನೊಂದು ಆ ಸಂವಿಧಾನ ವಿಷಯನ ಯಾಕೆ ಒತ್ತಿ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ಒಂದು ಸಂವಿಧಾನದಲ್ಲಿ ಇರುವಂತ ಅಂಶಗಳನ್ನ ಒಂದು ಕೆಲವೊಂದಿಷ್ಟು ಅಂಶಗಳು ಅಪ್ಡೇಟ್ ಆಗ್ತಾವ ಅಷ್ಟೇ, ಆದ್ರೆ ಬದಲಾವಣೆ ಆಗಲ್ಲ. ಸೊ ಅದರಿಂದ ಎಂತಂದ್ರೆ 10ರಿಂದ 15 ಪ್ರಶ್ನೆಗಳ ನಮ್ಮ ಜೇಬಿನಲ್ಲಿ ಇದ್ದಂತೆ. ಒಂದ್ಸರಿ ನಾವು ಪುಸ್ತಕನ ಓದಿ ಒಂದು ಪಕ್ಕದ ಇಟ್ರೆ ಯಾವುದೇ ಪರೀಕ್ಷೆಗೂ ಹೋದ್ರು ಸಹ ನಮಗೆ 10ರಿಂದ 15 ಪ್ರಶ್ನೆಗಳು ಅಂತಂದ್ರೆ ನಮ್ಮ ಜೇಬಿನಲ್ಲಿ ಇದ್ದಂಗೆ ಆಗತ್ತೆ. ಸೊ ಯಾವುದೇ ರೀತಿಯಾದಂತ ಡೌಟ್ ಕೊಡುವಂತ ವಿಷಯ ಬರಲ್ಲ. ಅದಕ್ಕೋಸ್ಕರ ಅಂದ್ರೆ ಸಂವಿಧಾನವನ್ನ ಆಯ್ಕೆ ಮಾಡಿಕೊಂಡ ಸ್ವಲ್ಪ ಜಾಸ್ತಿ ಓದ್ರೆ ಏನು ಕಡಿಮೆ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದು ಸಂವಿಧಾನಕ್ಕೆ ಸಂಬಂಧಪಟ್ಟಿರುವಂತೆ ವಿಷಯ. ಇನ್ನ ವಿಜ್ಞಾನಕ್ಕೆ ಸಂಬಂಧಪಟ್ಟಿರುವಂತೆ ಏನೇನು ಯಾವ ಪುಸ್ತಕ ಓದಬೇಕು, ಯಾಕೆ ನಾವು ವಿಜ್ಞಾನದಲ್ಲಿ ವಿಫಲರಾಗೋ ಸಾಧ್ಯತೆ ಇರುತ್ತೆ. ನಾನು ಹೇಳ್ತೀನಿ ಅಂತಂದ್ರೆ ನಾನು ಆರ್ಟ್ಸ್ ಸ್ಟೂಡೆಂಟ್ ಆಗಿರೋದ್ರಿಂದ ವಿಜ್ಞಾನದಲ್ಲಿ ಅಷ್ಟೊಂದು ಇದ್ದಿರ್ಲಿಲ್ಲ, ಇದು ಪ್ರಾವೀಣ್ಯತೆ ಇದ್ದಿರ್ಲಿಲ್ಲ. ಅದಕ್ಕೋಸ್ಕರ ಮಾಡ್ತೀನಿ, ಕಡಿಮೆ ಓದ್ತಿದ್ದೆ ವಿಜ್ಞಾನದಲ್ಲಿ, ಆದ್ರೆ ಮ್ಯಾಕ್ಸಿಮಮ್ 10ಕ್ಕೆ 6-8 ಪ್ರಶ್ನೆಗಳು ಬರೋ ರೀತಿಯಲ್ಲಿ ಓದ್ತಿದ್ದೆ. ಹೇಗಂತಂತಂದ್ರೆ ಒಂದು ವಿಜ್ಞಾನಕ್ಕೆ ಸಂಬಂಧಪಟ್ಟಿರುವಂತೆ ಕೆ ಎಂ ಸರ್ ಸುರೇಶ್ ಸರ್ ಅವ್ರು ಬರೆದಿರುವಂತ ಒಂದು ಸಾಮಾನ್ಯ ವಿಜ್ಞಾನ ಎಂಬ ಒಂದು ಪುಸ್ತಕವಿತ್ತು. ಆ ಸಾಮಾನ್ಯ ವಿಜ್ಞಾನ ಎಂಬ ಒಂದು ಪುಸ್ತಕ ಓದ್ಕೊಳ್ತಿದ್ದೆ. ಸೊ ಅದರಲ್ಲಿ ಏನಂತಂದ್ರೆ ನಿತ್ಯ ಜೀವನದಲ್ಲಿ ವಿಜ್ಞಾನ ಅಂತ ಬರುತ್ತೆ. ಅದ್ರೊಳಗ ಅದು ಅದಕ್ಕೆ ಸಂಬಂಧಪಟ್ಟಿರುವಂತ ಅಂಶಗಳು ಓದ್ಬಿಟ್ರೆ ಮ್ಯಾಕ್ಸಿಮಮ್ ಒಂದು 5 ಕ್ವಶನ್ ಕವರ್ ಆದಂಗೆ, 5ರಿಂದ 1-6 ಕ್ವಶನ್ ಕವರ್ ಆದಂಗೆ. ಸೊ ಅದು ಪಾಸಿಟಿವ್ ಆಗ್ತಿತ್ತು. ನೆಕ್ಸ್ಟ್ ಅಲ್ಲಿ ಜೀವಶಾಸ್ತ್ರ ಕವರ್ ಆಗ್ತಿತ್ತು, ಅದರಲ್ಲಿ ರಸಾಯನ ಶಾಸ್ತ್ರ ಕವರ್ ಆಗ್ತಿತ್ತು, ಭೌತಿಕ ಶಾಸ್ತ್ರ ಭೌತಶಾಸ್ತ್ರ ಕವರ್ ಆಗ್ತಿತ್ತು ನಿತ್ಯ ಜೀವನದಲ್ಲಿ. ಮತ್ತ ಈಗ ಅಪ್ಲೈಡ್ ಕ್ವಶನ್ಸ್ ಬರ್ತಿರ್ತಾವ, ಅದಕ್ಕೋಸ್ಕರ ಅಲ್ಲಿ ಅದನ್ನ ಓದ್ಕೊಂಡ್ರೆ ಹೆಲ್ಪ್ ಆಗಿಬಿಡ್ತಿತ್ತು. ಅದ್ರ ಜೊತೆಗೆ ಇದು 5ನೇ ತರಗತಿಯಿಂದ 10th ವರೆಗೂ ಪುಸ್ತಕ ಓದ್ಕೊಂಡ್ರು ಸಹ ಹೆಲ್ಪ್ ಆಗತ್ತೆ. ಇದು ಇದು ಏನು ವಿಜ್ಞಾನಕ್ಕೆ ಸಂಬಂಧಪಟ್ಟಿರುವಂತೆ, ಇಷ್ಟು ಓದ್ಕೊಂಡ್ರೆ ಸಾಕು ಸೈನ್ಸ್ ಗೆ ಸಂಬಂಧಪಟ್ಟಿರುವಂತೆ. ಬೇಕಾದ್ರೆ ಇದ್ರ ಜೊತೆಗೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ಬರುತ್ತೆ, ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಿರುವಂತೆ ಹರಿಪ್ರಸಾದ್ ಸರ್ ಒಂದು ಬುಕ್ ಬಿಟ್ಟಿದ್ರು, ಅದನ್ನು ಓದ್ಕೊಂಡ್ರೆ ನಡೀತೈತಿ. ಇಲ್ಲ ಪರಿಸರ ಅಧ್ಯಯನಕ್ಕೆ ವಿನೋದ್ ಕುಮಾರ್ ಚೌಹಾಣ್ ಅವ್ರ ಅಂತ ಒಂದು ಬುಕ್ ಬಿಟ್ಟಿದ್ದಾರೆ, ವಿನೋದ್ ಕುಮಾರ್ ಚೌಹಾಣ್ ಸರ್ ಅವರು, ಅದು ಚೆನ್ನಾಗಿದೆ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಿರುವಂತೆ. ಆ ಅಂಶಗಳನ್ನ ನಾವು ಓದ್ಕೊಂಡ್ರೆ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಿರುವಂತ ಪ್ರಶ್ನೆಗಳು ಪ್ಲಸ್
ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆಗಳು ಯಾವುದೇ ಪ್ರಶ್ನೆಗಳು ಬಂದ್ರು ಸರ್ ನಾವು ಅದನ್ನ ಬಿಡಿಸಬಹುದು. ಇದ್ರ ಜೊತೆಗೆ ಕರೆಂಟ್ ಅಪ್ಡೇಟ್ ಸ್ವಲ್ಪ ಅಪ್ಡೇಟ್ ಇದ್ರೆ ಸಾಕು, ಕರೆಂಟ್ ಅಫೇರ್ಸ್ ಸೊ ಬಿಡಿಸಬಹುದು ನಾವು. ಇಷ್ಟು ಇದು ವಿಜ್ಞಾನಕ್ಕೆ ಸಂಬಂಧಪಟ್ಟಿರುವಂತಹ ಅಂಶಗಳು ಇವು. ಇನ್ನು ವಿಜ್ಞಾನ ಆದ್ಮೇಲೆ ಇನ್ನು ಎಕನಾಮಿಕ್ಸ್ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂತೆ, ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂತೆ ನಾವು ಏನು ಓದ್ಕೊಳ್ಬೇಕಂತಂದ್ರೆ, ನಾನು ಏನ್ ಮಾಡಿದೆ ಅಂತಂದ್ರೆ ಒಂದು ಇದು ಸಾಮಾನ್ಯ ಅರ್ಥಶಾಸ್ತ್ರ ಅಂತೇಳಿ ಒಂದು ಬುಕ್ ಬರುತ್ತೆ ಎಲ್ಲಿ ಅಂತಂದ್ರೆ ರೂಪಶ್ರೀ ಲಕ್ಷ್ಮಣ್ ರೆಡ್ಡಿ ಅವ್ರ ಮೇಡಮ್ ಅವ್ರು ಬರೆದಿರುವಂತಹ ಒಂದು ಪುಸ್ತಕ, ಆ ಕೆ ಎಸ್ ಅನ್ಸುತ್ತೆ. ಆ ಒಂದು ಪುಸ್ತಕ ಓದಿದ್ರೆ ಸಾಕು ಮ್ಯಾಕ್ಸಿಮಮ್ ಕವರ್ ಆಗಿಬಿಡುತ್ತೆ. ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆಗಳು ಮ್ಯಾಕ್ಸಿಮಮ್ ಕವರ್ ಆಗಿಬಿಡ್ತಾವ ಅದರಲ್ಲಿ. ಅದ್ರ ಜೊತೆಗೆ ಆರ್ಥಿಕ ಸಮೀಕ್ಷೆ ಅನ್ನೋದು ಓದ್ಕೊಳ್ಬೇಕಾದಂತ ವಿಷಯ. ಆರ್ಥಿಕ ಸಮೀಕ್ಷೆ ಗರಣಿ ಕೃಷ್ಣಮೂರ್ತಿ ಅವರು ಇತ್ತೀಚೆಗೆ ಗರಣಿ ಕೃಷ್ಣಮೂರ್ತಿ ಅವರು ಬರೆದಿರುವಂತಹ ಪುಸ್ತಕ ಚೆನ್ನಾಗಿದೆ, ನಾನು ಓದಿರುವಂತಹ ಪುಸ್ತಕ ಅದು ಪುಸ್ತಕ ಚೆನ್ನಾಗಿದೆ. ಗರಣಿ ಕೃಷ್ಣಮೂರ್ತಿ ಅವರು ಒಂದು ಅದರನ್ನ ಏನಪ್ಪಾ ಆರ್ಥಿಕ ಸಮೀಕ್ಷೆಯನ್ನ ಆಧಾರವಾಗಿ ಇಟ್ಕೊಂಡು ಅದರಲ್ಲಿ ಮೇನ್ ವಿಷಯ ಮಾತ್ರ ತೆಗೆದುಕೊಂಡಿದ್ದಾರೆ ಅವರು. ಇಂಪಾರ್ಟೆಂಟ್ ವಿಷಯ ಏನಿದೆ ಅಲ್ಲ ಅದನ್ನ ತೆಗೆದುಕೊಂಡು ನೋಟ್ಸ್ ತರ ಮಾಡಿ ಅದನ್ನ ಪುಸ್ತಕ ರೂಪದಲ್ಲಿ ಬಿಟ್ಬಿಟ್ಟಿದ್ದಾರೆ. ಆರ್ಥಿಕ ಸಮೀಕ್ಷೆ ಮತ್ತು ಆ ಬುಕ್ ಓದಿದ್ರು ಪ್ಲಸ್ ಈ 5-10 ತರಗತಿ ಮತ್ತು PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇಷ್ಟು ಪುಸ್ತಕ ಓದಿದ್ರೆ ಸಾಕು ಮ್ಯಾಕ್ಸಿಮಮ್ ಕವರ್ ಆಗತ್ತೆ. ಇಷ್ಟು ಓದ್ರೆ ಸಾಕು ಅವರು. ಏನಾಗತ್ತೆ ಅಂತಂದ್ರೆ ಒಂದು ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆಗಳಿರ್ತಾವಲ್ಲ ಆ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಗ್ತಾವ. ಆರ್ಥಿಕ ಸಮೀಕ್ಷೆ ಓದಿರೋದ್ರೆ ಇನ್ನೊಂದು ಹೆಲ್ಪ್ ಏನಂತಂದ್ರೆ KSLS ಬಹಳ ಫಸ್ಟ್ ಆಗುತ್ತೆ, ಅದು ಮ್ಯಾಕ್ಸಿಮಮ್ ಕ್ವಶನ್ಸ್ ಅದರಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆಗಳೆಲ್ಲ ಅದರಲ್ಲೇ ಬರ್ತಿರ್ತವೆ. ಕರ್ನಾಟಕದ ಆರ್ಥಿಕ ಸಮಸ್ಯೆಗೆ ಸಂಬಂಧಪಟ್ಟಂಗ್ ಬರ್ತಾ ಅದರಲ್ಲಿ ಕೆಲವೊಂದಿಷ್ಟು ಭೌಗೋಳಿಕ ಮತ್ತು ಇತರ ರಾಜಕೀಯ ಅಂಶಗಳು ಸಹ ಕವರ್ ಆಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಅದು ಹೆಲ್ಪ್ ಆಗುತ್ತೆ. ಇದು ಏನಪ್ಪ ಎಕನಾಮಿಕ್ಸ್ ಸಂಬಂಧಪಟ್ಟಿರುವಂತ ವಿಷಯ. ಇನ್ನು ನಾವು ಈ ಒಂದು ಜಿಯೋಗ್ರಫಿಗೆ ಭೌಗೋಳ ಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂತಹ ಕೆಲವೊಂದಿಷ್ಟು ಅಂಶಗಳು ಚರ್ಚೆ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಅಲ್ಲಿಯೂ ಸಹ ಏನಪ್ಪ ಅಂದ್ರೆ ಈಗ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಪ್ರಶ್ನೆಗಳು ಬಂದಾಗ 10-15 ಪ್ರಶ್ನೆಗಳು ಕವರ್ ಆಗಿರ್ತವೆ. ನೆಕ್ಸ್ಟ್ ಇತಿಹಾಸಕ್ಕೆ ಸಂಬಂಧಪಟ್ಟಿರುವಾಗ 10-15 ಪ್ರಶ್ನೆಗಳು ಕೇಳ್ತಾರೆ. ಅಲ್ಲಿ ಏನಾಗಿರ್ತದೆ ಅಂದ್ರೆ ಎಲ್ಲಾನು 10-15 ಕೇಳಲ್ಲ, ಒಂದರಲ್ಲಿ 10 ಆಗಿರ್ತದೆ, ಒಂದರಲ್ಲಿ 12 ಆಗಿರುವಂತಹ ಪ್ರಶ್ನೆಗಳು ಇರ್ತವೆ, ಒಂದರಲ್ಲಿ 8 ಬಂದಿರ್ತಾವ ಪ್ರಶ್ನೆಗಳು. ಈ ರೀತಿ ವೇರಿಯೇಷನ್ ಇರ್ತಾವ, ಒಂದೊಂದು ಪ್ರಶ್ನೆ ಪತ್ರಗಳು ಒಂದೊಂದು ರೀತಿ ಇರ್ತವೆ. ಆದ್ರೆ ನಾವು ಏನೊಂದು ಒಂದು ಟಾರ್ಗೆಟ್ 10-15 ಪ್ರಶ್ನೆಗಳು ಅಂತ ಕವರ್ ಆಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನೊಂದು ವಿಷಯ ಏನಂತಂದ್ರೆ ದ್ವಿತೀಯ PUC ಮೇಲೆ ಕೇಳುವಂತ ಪ್ರಶ್ನೆ ಪತ್ರಿಕೆಯಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ಇತಿಹಾಸ ವಿಷಯದ ಮೇಲೆ ಇರ್ತಾವ ಅನ್ನೋದು ನಾನು ಗಮನ ಹರಿಸಿರುವಂತ ವಿಷಯ. ದ್ವಿತೀಯ PUC ಕಾನ್ಸ್ಟೇಬಲ್ ಇರ್ಬೋದು, SD ಇರ್ಬೋದು, ಯಾವುದೇ ಇರಲಿ, ದ್ವಿತೀಯ PUC ಇರುವ ಬರುವಂತ ಪ್ರಶ್ನೆ ಪತ್ರಿಕೆಯಲ್ಲಿ ಅಂದ್ರೆ ಇತಿಹಾಸಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆಗಳು ಜಾಸ್ತಿ ಬರ್ತವೆ. ಒಂದ್ ಎಕ್ಸಾಂಪಲ್ ಹೇಳಕ್ಕೆ, ನಾನು ಇತಿಹಾಸದಲ್ಲಿ ಸ್ವಲ್ಪ ಜಾಸ್ತಿ ಇದರಿಂದ SD ಏನಪ್ಪಾ ಅಂದ್ರೆ ಇತಿಹಾಸದಲ್ಲಿ ಮ್ಯಾಕ್ಸಿಮಮ್ ಕ್ವಶನ್ ಬಂದ್ರು. ನಿಮಗ್ ಗೊತ್ತಿರ್ಬೋದು KPSC ಪ್ರಶ್ನೆ ಪತ್ರಿಕೆ ಬಿಡಿಸೋದು ಅಷ್ಟೊಂದು ಸಾಧಾರಣ ವಿಷಯ ಅಲ್ಲ. ಇಲ್ಲಿ ನಾವು ಈ ಕಡೆ PSI ಆಗೋದು ಒಂದೇ, ಅಲ್ಲಿ SD ಆಗೋದು ಒಂದೇ, ಒಂದು ಇದಿರುವಂತ ನಿಜ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಮೋಸ್ಟ್ ಪವರ್ಫುಲ್ ಕ್ವಶನ್ಸ್ ಪೇಪರ್ ಬಾರಿ ಫುಲ್ ಸ್ಟ್ಯಾಂಡರ್ಡ್ ಕ್ವಶನ್ ಪೇಪರ್ ಇರ್ತದೆ KPSC ಅವ್ರದ್ದು. ಆ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ಬೇಕಂತಂದ್ರೆ ನಾವು ಬಹಳ ಒಂದ್ ಸ್ವಲ್ಪ ಜಾಸ್ತಿ ಅಧ್ಯಯನ ಮಾಡಿರ್ಬೇಕಂತ ವಿಷಯ. ಅಷ್ಟೊಂದು ಸುಲಭದ ವಿಷಯ ಅಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಆದ್ರೆ ಪ್ರಯತ್ನ ಮಾಡಿದ್ರೆ ಖಂಡಿತವಾಗ್ಲೂ ಏನಪ್ಪಾ ಅಂದ್ರೆ ಆ ಹುದ್ದೆ ನಮ್ಮದಾಗಿರುತ್ತೆ. ಓಕೆ ಸರ್. ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂತೆ ಇದು ಭೌಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂತೆ ಏನ್ ಮಾಡಿದ್ರೆ ಅಲ್ಲಿ 3 ರೀತಿಯಾದಂತ ಒಂದು ಮಾಡ್ಕೊಳ್ತೀವಿ ನಾವು. ಒಂದು ಪ್ರಾಕೃತಿಕ ಭೌಗೋಳಶಾಸ್ತ್ರ, ನಾವು ಭಾರತದ ಭೌಗೋಳಶಾಸ್ತ್ರ ಮತ್ತು ಪ್ರಾಪಂಚಿಕ ಭೌಗೋಳಶಾಸ್ತ್ರ, ಭಾರತದಲ್ಲಿ ಕರ್ನಾಟಕದ ಭೌಗೋಳಶಾಸ್ತ್ರ ಅಂತ ಓದ್ಕೊಳ್ತೀವಿ. ಒಂದೇನಂತಂದ್ರೆ ಪ್ರಾಕೃತಿಕ ಭೌಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂತೆ ಮತ್ತು ಓಲ್ಡ್ ಜಿಯೋಗ್ರಫಿ ಎರಡು ಸೇರಿಸಿ ಮಾಡ್ಕೊಂಡು ಹೋಗ್ಬೇಕಂತಂದ್ರೆ 6-6 ತರಗತಿಯಿಂದ SSLC ವರೆಗೂ ಜಿಯೋಗ್ರಫಿ ಸಂಬಂಧಪಟ್ಟಿರುವಂತ ಒಂದು ಪುಸ್ತಕದಲ್ಲಿ ಇರೋದಲ್ಲ ಆ ಅಂಶವನ್ನು ಓದ್ಕೊಳ್ಬೇಕು ಜಿಯೋಗ್ರಫಿ ಸಂಬಂಧಪಟ್ಟಿರುವಂತೆ. ಅದ್ರ ಜೊತೆಗೆ PUC ಫಸ್ಟ್ ಇಯರ್ ಅಂಡ್ ಸೆಕೆಂಡ್ ಇಯರ್ ಜಿಯೋಗ್ರಫಿ ಪುಸ್ತಕನ ಕಂಪಲ್ಸರಿ ಓದ್ಬೇಕು. ಯಾಕಂದ್ರೆ ಅದು PUC ಫಸ್ಟ್ ಇಯರ್ ಜಿಯೋಗ್ರಫಿ ಪುಸ್ತಕ ಕಂಪಲ್ಸರಿ ಕಡ್ಡಾಯವಾಗಿ ಓದಿದ್ರೆ ಏನು ತಪ್ಪಾಗಲ್ಲ. ಸರ್ಕಾರ ನೌಕರಿ ಬೇಕಂದ್ರೆ PUC ಫಸ್ಟ್ ಇಯರ್ ಜಿಯೋಗ್ರಫಿ ಪುಸ್ತಕ ಕಡ್ಡಾಯವಾಗಿ ಓದ್ಬೇಕಂದ್ರೆ ಏನು ತಪ್ಪಾಗಲ್ಲ. ಯಾಕಂತಂದ್ರೆ ಅಲ್ಲಿ ಪ್ರಾಕೃತಿಕ ಭೌಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂತ ಅಂಶವೂ ಕವರ್ ಆಗತ್ತೆ. ಆಮೇಲೆ ಅಲ್ಲಿ ಭಾರತದ ಭೌಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂತೆ ಅಂಶವೂ ಸಹ ಕವರ್ ಆಗತ್ತೆ. ಇವೆರಡೂ ಅಲ್ಲಿ ಏನಂತಂದ್ರೆ ಫಸ್ಟ್ ಆಗತ್ತೆ. ಅದ್ರ ಜೊತೆಗೆ ಏನಂತಂದ್ರೆ ಇವು ಎರಡನ್ನ ಜೊತೆಗೆ ಅಲ್ಲಿ ಕವರ್ ಮಾಡ್ಕೊಂಡ್ರಿಂದ ಮ್ಯಾಕ್ಸಿಮಮ್ ಕ್ವಶನ್ಸ್ ಬರ್ತವೆ ಜಿಯೋಗ್ರಫಿಲಿ. ಏನ್ 10-15 ಪ್ರಶ್ನೆಗಳು ಬಂದಿರ್ತಾವಲ್ಲ, ಸೊ ಭೌಗೋಳಶಾಸ್ತ್ರದಲ್ಲಿ ಭಾರತಕ್ಕೆ ಸಂಬಂಧ ಪಟ್ಟಿರುವಂತ ಪ್ರಶ್ನೆಗಳು ಅಲ್ಲೇ ಸಿಕ್ಬಿಡ್ತವೆ. ನೆಕ್ಸ್ಟ್ ಪ್ರಾಕೃತಿಕ ಭೌಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆಗಳು ಬಂದ ಅವು ಅಲ್ಲೇ ಸಿಕ್ಬಿಡ್ತವೆ. ಸೊ ಇದು ಪಾಸಿಟಿವ್ ಪಾಯಿಂಟ್ ಆಗುತ್ತೆ, ಅದ್ ಮ್ಯಾಕ್ಸಿಮಮ್ ಓದ್ಕೊಳ್ಬೇಕು. ಒಂದ್ಸಾರಿ ಜಾಸ್ತಿ ಓದಿದ್ರೆ ತಪ್ಪಾಗಲಾರದು. ಇದ್ರ ಜೊತೆಗೆ ಇದು ಏನಂತಂದ್ರೆ ಇದು ವಿಷಯ ವಸ್ತು ಅವರು ಆತರ ಬುಕ್ಸ್ ನೋಡ್ಕೊಳ್ಬೇಕು, ಲೇಖಕರ ಪುಸ್ತಕ. ಯಾಕಂದ್ರೆ ನಮ್ಮ ಸ್ಪರ್ಧಾರ್ಥಿಗಳಿಗೆ ಸ್ಪರ್ಧಾ ಆಕಾಂಕ್ಷಿಗಳಿದಾರಲ್ಲ ಅವರಿಗೆ ಏನಂತಂದ್ರೆ ಸರ್ಕಾರಿ ಮುದ್ರಿತ ಪುಸ್ತಕ ಮೇಲೆ ಸ್ವಲ್ಪ ಆಸಕ್ತಿ ಕಡಿಮೆ, ಅವರಿಗೆ ಅದರ ಮಹತ್ವ ಕಡಿಮೆ. ಇದು ಇದರಲ್ಲಿ ಮ್ಯಾಕ್ಸಿಮಮ್ ಜನ ಅಂತಂದ್ರೆ ಆ ಪುಸ್ತಕ ಓದಿದ್ರೆ ಎಷ್ಟೋ ಜನ ಓದಿರ್ತಾರೆ, ಒಂದೊಂದು 2-3 ಪ್ರಶ್ನೆಗಳು ಅದರಲ್ಲಿ ಬಂದಿರ್ತಾವ ಅಂತೇಳಿ ಬಿಟ್ಟಿರ್ತಾರೆ. ಆ 3 ಪ್ರಶ್ನೆಗಳಿಗೆ ಇವರು ಆನ್ಸರ್ ಮಾಡಿರಲ್ಲ. ಸೊ ಅದಕ್ಕೋಸ್ಕರ ಅವರಲ್ಲಿ ವಿಫಲರಾಗಿರ್ತಾರೆ ಮ್ಯಾಕ್ಸಿಮಮ್.
ಇದ್ರ ಜೊತೆಗೆ ಆತರ್ ಬುಕ್ ಕೊಡ್ತೇವೆ ನಾವು ಕರ್ನಾಟಕದ ಭೌಗೋಳ ಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂತ ಡಾಕ್ಟರ್ ರಂಗನಾಥ್ ಸರ್ ಅವರು ಒಂದು ಪುಸ್ತಕ ಕೊಡಿದ್ದಾರೆ, ಬಹಳ ಉತ್ತಮ ಪುಸ್ತಕ. ಆ ಕರ್ನಾಟಕ ಕರ್ನಾಟಕ ಭೌಗೋಳ ಶಾಸ್ತ್ರ ಪುಸ್ತಕ ಓದಿರೋದ್ರಿಂದ ಅಂತಂದ್ರೆ ಪಿ ಎಸ್ ಐ ಬಾರಿ ಫಸ್ಟ್ ಹೋಗುತ್ತೆ, ಎಫ್ ಡಿಗೂ ಫಸ್ಟ್ ಹೋಗುತ್ತೆ, ಅಲ್ಲಿ ಎಸ್ ಡಿಗೂ ಫಸ್ಟ್ ಹೋಗುತ್ತೆ, ಕೇಸ್ಗೂ ಸಹ ಫಸ್ಟ್ ಹೋಗುತ್ತೆ. ಕರ್ನಾಟಕದ ಭೌಗೋಳಕ್ಕೆ ಸಂಬಂಧಪಟ್ಟಿರುವಂತ ಯಾವುದೇ ಪ್ರಶ್ನೆಗಳು ಬಂದರೂ ಸಹ ಆ ಪಠ್ಯ ಪುಸ್ತಕದಲ್ಲಿ ಸಿಗೋ ಸಾಧ್ಯತೆ ಜಾಸ್ತಿ ಇದೆ. ಮ್ಯಾಕ್ಸಿಮಮ್ ಕ್ವಶನ್ಸ್ ಅಲ್ಲಿ ನದಿಗಳ ಬಗ್ಗೆ ಓದಬಹುದು, ಪರ್ವತಗಳ ಬಗ್ಗೆ ನೋಡ್ಕೊಳ್ಬಹುದು, ಆ ಒಂದು ಈ ಧಾನ್ಯಗಳ ಬಗ್ಗೆ ನೋಡ್ಕೊಳ್ಬಹುದು, ಮಣ್ಣುಗಳ ಬಗ್ಗೆ ನೋಡ್ಕೋದು, ಈ ಕರ್ನಾಟಕದ ಭೌಗೋಳಿಕ ವಿಸ್ತರಣೆಗೆ ಸಂಬಂಧಪಟ್ಟಿರುವಂತಹ ಭೌಗೋಳಿಕ ಸನ್ನಿವೇಶ ಇಲ್ಲ, ಅದಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆಗಳಿರ್ಬೋದು ಕರ್ನಾಟಕದ. ಅದ್ರ ಜೊತೆಗೆ ಏನ್ ಮಾಡ್ತಾರೆ, ಕರ್ನಾಟಕದ ಒಂದು ಈ ಇದೆಯಲ್ಲ ಏನು ಜನಗಣತಿ ಅಂಶಗಳು ಸಹ ಅದರಲ್ಲಿ ಇದಾವ, ಯಾವ ಗಿರಿಧಾಮಗಳು ಎಲ್ಲಿ ಬಂತು, ಇವೆಲ್ಲ ಪ್ರಶ್ನೆಗಳು ಅದರಲ್ಲಿ ವಿವರಣಾತ್ಮಕವಾಗಿದಾವ. ಡ್ಯಾಮ್ಗಳ ಬಗ್ಗೆ ಇರ್ಬೋದು, ಅಣೆಕಟ್ಟುಗಳು ಇವೆಲ್ಲ ಬಗ್ಗೆ ಅದರಲ್ಲಿ ವಿವರಣಾತ್ಮಕ ಇದಲ್ಲ. ಸೊ ಕರ್ನಾಟಕದ ಈ ನದಿಗಳು ತಗೊಂಡು ಉಪನದಿಗಳ ಬಗ್ಗೆ ಚರ್ಚೆ ಮಾಡ್ತಿರ್ತಾರೆ ಕರ್ನಾಟಕ ಸಂಬಂಧಪಟ್ಟಿರುವಂತೆ. ಅದಕ್ಕಾಗಿ ಏನ್ ಮಾಡ್ತಾರೆ, ಆ ಪುಸ್ತಕ ಓದ್ರೆ ನಮಗ ಬಹಳ ಪ್ಲಸ್ ಪಾಯಿಂಟ್ ಆಗತ್ತೆ. ಆಮೇಲೆ ಏನ್ ಮಾಡ್ಕಂತಂದ್ರೆ, ಇದ್ರ ಜೊತೆಗೆ ಭಾರತದ ಭೌಗೋಳ ಶಾಸ್ತ್ರ ಓದುವಾಗ ನಾನು ಏನ್ ಮಾಡಿದೆ ಅಂತ, ಕೆ ಎಂ ಸುರೇಶ್ ಸರ್ದು ಒಂದು ಪುಸ್ತಕ ಓದಿದ್ದೆ, ಭಾರತದ ಭೌಗೋಳ ಶಾಸ್ತ್ರ ಅಂದ್ರೆ ಕೆ ಎಂ ಸುರೇಶ್ ಸರ್ದಿದೆ. ಸೊ ಅದೇ ಪುಸ್ತಕ ಓದಿದ್ದೆ. ರಂಗನಾಥ್ ಸರ್ ಅವ್ರದ್ದು ಬುಕ್ ತುಂಬಾ ದೊಡ್ಡದೇ, ಶಾರ್ಟ್ ಟೈಮ್ನಲ್ಲಿ ಜಾಸ್ತಿ ವಿಷಯ ಕವರ್ ಮಾಡಬೇಕು. ಸೊ ಸ್ಪರ್ಧಾರ್ಥಿಗಳದ್ದು ಎಲ್ಲರದ್ದು ಮನೋಭಾವನೆ ಎಲ್ಲ ಒಂದೇ ರೀತಿ ಇರಲ್ಲ. ಸೊ ಅದರಲ್ಲಿ ನಾನು ಶಾರ್ಟ್ ಟೈಮ್ನಲ್ಲಿ ತಿಳ್ಕೊಬಹುದು ಅಂತ ಅದನ್ನ ತಿಳ್ಕೊಂಡಿದ್ದೆ, ಆ ಒಂದು ಪುಸ್ತಕ ಓದಿದ್ದೆ. ಅದ್ರ ಜೊತೆಗೆ ಸಾಧ್ಯ ಆದ್ರೆ ಆ ಬಡಿಯಾ ಸರ್ ಬುಕ್ ಚೆನ್ನಾಗಿದೆ ಮ್ಯಾಕ್ಸಿಮಮ್, ಅದನ್ನು ಸಹ ಓದಿದ್ರೆ ತಪ್ಪಾಗಲ್ಲ, ಒಂದೆರಡು ಸರಿ ಓದ್ ನೋಡಿದ್ರೆ ಗೊತ್ತಾಗತ್ತೆ ಅವ್ರಿಗೆ ಯಾವ ಪುಸ್ತಕ ಎಷ್ಟಿದೆ ಅಂತೆ. ಇದು ಇದಕ್ಕೆ ಸಂಬಂಧಪಟ್ಟಿರುವಂತೆ, ಜೀವನಕ್ಕೆ ಸಂಬಂಧಪಟ್ಟಿರುವಂತೆ. ಇದ್ರ ಜೊತೆಗೆ ನೆಕ್ಸ್ಟ್ ಇದು ಯಾವ್ದಂತಂದ್ರೆ, ದ್ವಿತೀಯ ಪಿ ಯು ಸಿ ಅಲ್ಲಿ ಸೋಷಿಯಲ್ ಸೈನ್ಸ್, ಇದು ಸೋಷಿಯಾಲಜಿ ಅಂತ ಒಂದು ಬುಕ್ ಬರುತ್ತೆ, ಆ ಸೋಷಿಯಾಲಜಿ ದ್ವಿತೀಯ ಪಿ ಯು ಸಿ ಒಂದು ನೋಡ್ಕೊಳ್ಬೇಕು. ಎಲ್ಲ ಪ್ರಶ್ನೆಗಳು ಬರ್ತಾವ ಅಂತ ಹೇಳಕ್ಕಾಗಲ್ಲ, ಒಂದ್ ಎರಡ್ ಮೂರು ಪ್ರಶ್ನೆಗಳು ಬರ್ತಾವ, ಒಂದ್ ಟೈಮ್ ಹೈಲೈಟ್ಸ್ ಒಂದ್ ಟೈಮ್ ಓದ್ಕೊಂಡು ಹೋಗಿ ಮಾರ್ಕ್ ಮಾಡ್ಕೊಂಡು ಸಾಕು. ದ್ವಿತೀಯ ಪಿ ಯು ಸಿ ಸೋಷಿಯಾಲಜಿ ಪುಸ್ತಕ ಇದು. ಇದಕ್ಕೆ ಸಂಬಂಧಪಟ್ಟಿರುವಂತೆ ಏನಪ್ಪಾ, ಸಾಮಾನ್ಯ ಜ್ಞಾನ ಒಂದು ಪ್ರಶ್ನೆ ಪತ್ರಿಕೆ, ಪಿ ಎಸ್ ಐ ಇರ್ಬೋದು, ಕೆ ಎಸ್ ಇರ್ಬೋದು. ಕೆ ಎಸ್ ಅಲ್ಲಿ ಸ್ವಲ್ಪ ಡೀಪ್ ಕ್ವಶನ್ಸ್ ಇರ್ತವೆ, ಸೊ ಇನ್ನು ನಾವು ಉದ್ಯೋಗ ಹೋಗಿಲ್ಲ, ಸೊ ಅದ್ರ ಬಗ್ಗೆ ಅಷ್ಟೊಂದು ಇದು ಮಾಡಕ್ ಆಗಲ್ಲ. ನೆಕ್ಸ್ಟ್ ಎಸ್ ಡಿ ಸಿ ಎಫ್ ಡಿ ಸಿ ಪರೀಕ್ಷೆಗೆ ಸಂಬಂಧಪಟ್ಟಿರುವಂತಿರ್ಬೋದು, ಕಾನ್ಸ್ಟೇಬಲ್ ಇರ್ಬೋದು, ಶಿಕ್ಷಕರ ಆಯ್ಕೆಗೆ ಬಂದಿರುವಂತಹ ಪ್ರಶ್ನೆಗಳು ಬಂದಿರ್ತಾವಲ್ಲ, ಸೊ ಜೆ ಕೆಗೆ ಸಂಬಂಧಪಟ್ಟಂಗ ಅದಕ್ಕಾಗಿರ್ಬೋದು, ಯಾವುದೇ ಹುದ್ದೆ ಇರ್ಬೋದು, ಇದು ಟೆಕ್ನಿಕಲ್ ಮೇ ಇರ್ತಾವ, ತಾಂತ್ರಿಕ ಹುದ್ದೆಗಳು ಇರ್ತಾವ, ಅದ್ರಲ್ಲಿ ಸಮಾಜ ಜ್ಞಾನ ಒಂದು ಪ್ರಶ್ನೆ ಪತ್ರಿಕೆ ಬಿಡುತ್ತೆ, ಅದಕ್ಕೂ ಸಂಬಂಧಪಟ್ಟಂಗ ಸಹ ಈ ಪ್ರಶ್ನೆ ಪತ್ರಿಕೆ ಹೆಲ್ಪ್ ಆಗುತ್ತೆ. ಸೊ ಇಷ್ಟು ಅಂಶಗಳನ್ನ ನಾವು ಗಮನಿಸಿಕೊಂಡು ಓದ್ಕೊಂಡ್ರೆ ಖಂಡಿತವಾಗ್ ನಾವು ಆ ಸಾಮಾನ್ಯ ಜ್ಞಾನದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಬಹುದು. ಯಾಕಂದ್ರೆ ಎಸ್ ಡಿಗೆ ಸಂಬಂಧಪಟ್ಟಿರುವಂತೆ ಸುಮಾರು 85 ಅಂಕಗಳನ್ನ ಗಳಿಸುವುದು ಸಾಧಾರಣ ಅಲ್ಲ ಇದು ಕೆ ಪಿ ಎಸ್ ಸಿ ಕ್ವಶನ್ ಪ್ರಶ್ನೆ ಪತ್ರಿಕೆಯಲ್ಲಿ. ಸೊ ಇಷ್ಟೆಲ್ಲಾ ಓದಿ ನಾವು ಕವರ್ ಮಾಡ್ಕೊಂಡಾಗ ಮಾತ್ರ 85 ಅಂಕಗಳನ್ನ ಗಳಿಸಕ್ ಸಾಧ್ಯ. ಸೊ ಆ ಅನುಭವ ನನಗೆ ಇದ್ದಕ್ಕೆ, ಸೊ ಅದ್ರ ಬಗ್ಗೆ ನಾನು ಹೇಳಕ್ ಇಷ್ಟಪಟ್ಟೆ. ಇನ್ನ ಇದು ಇದ್ರ ಸಂಬಂಧಪಟ್ಟಂಗೆ, ಇನ್ನ ಈ ಎಫ್ ಡಿ ಸಿ ಎಸ್ ಡಿ ಸಿ ರೀಸೆಂಟ್ ಪರೀಕ್ಷೆ ಇರುವುದರಿಂದ ಅದ್ರ ಜೊತೆಗೆ ಒಂದ್ಸರಿ ಕನ್ನಡದ ಬಗ್ಗೆ ನಾನು ನಿಮ್ ಜೊತೆ ಚರ್ಚೆ ಮಾಡಿ ಇಷ್ಟ, ಸ್ಪರ್ಧಾರ್ಥಿಗಳಿಗೆ ಒಂದು ಸಹಾಯವಾಗಲಿ ಅಂತೇಳಿ. ಈ ಒಂದು ಕನ್ನಡಕ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ಚರ್ಚೆ ಮಾಡಕ್ ಯಾಕೆ ಇಷ್ಟಪಡ್ತೀನಿ ಅಂತಂದ್ರೆ, ನಮ್ಮ ಸ್ಪರ್ಧಾರ್ಥಿಗಳಿದಾರಲ್ಲ ಇವ್ರು ಏನ್ ಮಾಡ್ತಾರ ಅಂತಂದ್ರೆ, ಜಿ ಕೆನ ಮೂರ್ ತಿಂಗಳು ಓದಕ್ ಅವಕಾಶ ಕೊಟ್ರೆ ಮೂರ್ ತಿಂಗಳು ಎಲ್ಲ ಜಿ ಕೆ ಬಗ್ಗೆನ ಸ್ಟಡಿ ಮಾಡ್ತಾರೆ. ಜಿ ಕೆ ಬಗ್ಗೆ ಓದ್ತಾರೆ, ಜಿ ಕೆ ಬಗ್ಗೆ ಓದ್ತಾರೆ, ಆದ್ರೆ ಜಿ ಕೆ ಪರೀಕ್ಷೆಯಲ್ಲಿ ಹೋಗ್ಕೊಂತಾರೆ ಮತ್ತೊಂದು 50-60 ಅಂಕಗಳನ್ನ ಗಳಿಸ್ತಾರೆ. ಆದ್ರೆ ಆ ಕನ್ನಡದಲ್ಲಿ ಏನ್ ಮಾಡ್ತಾರೆ ಅಂದ್ರೆ 75 ಅಂಕಗಳು ಗಳಿಸಿರ್ತಾರೆ, ಇನ್ನೊಂದ್ 5 ಅಂಕಗಳು 80 ಬಂದು ಟಚ್ ಆಗಿತ್ತಂದ್ರೆ ಲಿಸ್ಟ್ನೇ ಬರು ಸಾಧ್ಯತೆ ಇರುತ್ತೆ. ಸೊ ವಿಫಲರ್ ಆಗಿಬಿಡ್ತಾರೆ. ಅವಾಗ ಒಂದ್ ಫೀಲಿಂಗ್ ಬರ್ತಿರ್ತೈತಿ, ನನ್ಗೂ ಆಗಿರುವಂತ ಫೀಲಿಂಗು ಅದ್ರ ಜೊತೆ ಶೇರ್ ಮಾಡ್ಕೊಳಕ್ ಇಷ್ಟಪಡ್ತೀನಿ. ನಾನು ಕನ್ನಡ ಇನ್ನೊಂದ್ ಸ್ವಲ್ಪ ಓದಿದ್ರೆ ನಾನು ಲಿಸ್ಟ್ ಅಲ್ಲಿ ಇರ್ತಿದ್ನಲ್ಲ ಅಂತ ಈ ರೀತಿ ಆದಂತ ಒಂದು ಭಾವನೆ ಬರ್ತೈತಿ ಎಲ್ಲರಿಗೂ. ಸೊ ಅದಕ್ಕೋಸ್ಕರ ನೋಡಕಂದ್ರೆ ಜಿ ಕೆಗೆ ಎಷ್ಟು ಓದ್ತಾರ ಮುಖ್ಯ ಅಲ್ಲ, ಜಿ ಕೆ ಎಷ್ಟು ಓದಿದ್ರು ಕಡಿಮೆನೆ, ಅದು ಒಂದು ಸಾಗರ ಇದ್ದಂಗ ಎಲ್ಲರಿಗೂ ಗೊತ್ತಿರುವಂತ ವಿಷಯ. ಸೊ ಅದನ್ನ ಏನ್ ಮಾಡ್ಕಂದ್ರೆ ನಮ್ಮ ಟೆಕ್ನಿಕ್ಸ್ ಯೂಸ್ ಮಾಡ್ಕೊಂಡು ಓದ್ಕೊಂಡ್ಕಾರ ಸಬ್ಜೆಕ್ಟ್ ಕವರ್ ಮಾಡ್ಕೊಂಡು ನಾವು ಸಕ್ಸಸ್ ಆಗ್ಬೇಕು ಜೆ ಕೆ ಅಲ್ಲಿ, ಇಲ್ಲದಿದ್ರೆ ಅದು ಸಾಮಾನ್ಯ ವಿಷಯ ಅಲ್ಲ. ಎಷ್ಟೇ ಓದಿದ್ರು ಈ ಒಂದೇ ವಿಷಯದ ಬಗ್ಗೆ ತಗೊಂಡಿದ್ರು ಎಷ್ಟೇ ಡೀಪ್ ಹೋದ್ರು ಹಾಗೆ ಇರುತ್ತೆ. ಸೊ ಅದಕ್ಕಾಗಿ ನಾವು ಶಾರ್ಟ್ ಅಂಡ್ ಸ್ವೀಟ್ ಒಳಗೆ ನೌಕರಿ ಹಿಡಿಬೇಕಂತಂದ್ರೆ ಕನ್ನಡ ಬಗ್ಗೆ ನಾವು ಜಾಸ್ತಿ ಓದ್ಬಿಡುದು. ಸೊ ಅಲ್ಲಿ ಒಂದು 70-75 ಅಂಕಗಳು ಇದನ್ನ ಮಾಡಕ್ಕೆ ಎಷ್ಟು ಕಷ್ಟ ಪಡ್ತಿರ್ತಲ್ಲ, ಅಷ್ಟೇ ಕಷ್ಟ ಇಲ್ಲಿ ಏನಾದ್ರು ನಾವು ಪಟ್ಟದ್ದಾದ್ರೆ 100-100 ತೆಗಿಬಹುದು ಕನ್ನಡದಲ್ಲಿ. ಯಾಕಂದ್ರೆ ಒಂದು ಪಠ್ಯಕ್ರಮ ಅಂತ ಒಂದು ಚೌಕಟ್ಟಿನಲ್ಲಿ ಇರುತ್ತೆ, ಒಂದೇದು ಒಂದು ಚೌಕಟ್ಟಿನಲ್ಲಿ ಪಠ್ಯಕ್ರಮ ಇರುತ್ತೆ. ಅದ್ರ ಜೊತೆಗೆ ಏನ್ ಹೆಲ್ಪ್ ಆಗತ್ತೆ ಅಂತಂದ್ರೆ ನಮಗ ಎಲ್ಲ ರೀತಿಯಾದಂತ ಅಧ್ಯಯನ ಸಾಮಗ್ರಿಗಳು ಸಿಕ್ಕಿರ್ತವೆ. ನಮ್ಮ ಮಾತೃಭಾಷೆನೂ ಅದೇ ಇರುತ್ತೆ, ಕೆಲವು ಸಾರಿ ನಾವು ಓದೇ ಇದ್ರು ನಮಗೆ ಹೆಲ್ಪ್ ಆಗುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ಎಸ್ ಡಿ ಸಿ ಎಫ್ ಡಿ ಸಿ ಪ್ರಶ್ನೆಗಳಿಗೆ ಸಂಬಂಧಪಟ್ಟಿರುವಂತೆ ಮ್ಯಾಕ್ಸಿಮಮ್ ಕ್ವಶನ್ಸ್ ಬಂದಿರ್ತವೆ. ಸೊ 100 ಅಂಕಗಳ ಪ್ರಶ್ನೆ ಪತ್ರಿಕೆ ಒಂದಿರುತ್ತೆ, ಎಸ್ ಡಿ ಆಗಿರ್ಬೋದು, ಎಫ್ ಡಿ ಆಗಿರ್ಬೋದು, ಅಬಕಾರಿ ರಕ್ಷಕರ ಅಂತ ಬರುತ್ತೆ ಅದ್ರ ಆಗಿರ್ಬೋದು, ಪ್ಲಸ್ ಸಿ ಗ್ರೂಪ್ ದಲ್ಲಿ 35 ಅಂಕಗಳಿಗೆ ಸಂಬಂಧಪಟ್ಟಿರುವಂತೆ ಏನ್ ಮಾಡ್ತಾರೆ ಅಂದ್ರೆ ಕನ್ನಡ ಸಂಬಂಧಪಟ್ಟಂಗೆ ಇಟ್ಟಿರ್ತಾರೆ.
ಸೊ ಅದಕ್ಕೋಸ್ಕರ ಏನಂದ್ರೆ ಕನ್ನಡಕ ಒಂದ್ಸರಿ ನಾವು ಓದ್ರೆ ಸಾಕು, ಹೆಸರಿಗೆ ಹೆಲ್ಪ್ ಆಗತ್ತೆ, ಎಪ್ಪಡಿಯೋಗ ಹೆಲ್ಪ್ ಆಗತ್ತೆ, ಆ ಎಕ್ಸೈಸ್ ಗಳು ಸಿ ಗ್ರೂಪ್ ದೂರ ಹೋಯ್ತದ್ದು ಅದೆಲ್ಲ ಬೇಡ. ಇವಾಗ ಇವೆರಡು ಇದಾವ, ಇದರಲ್ಲಿ ಒಂದು ಹುದ್ದೆ ನಮ್ಮದಾಗಿಸ್ಕೊಳ್ಬೇಕಂದ್ರೆ ಅವ್ರು ಇದನ್ನ ಪ್ರಯತ್ನ ಪಟ್ಟಕಾರ ಓದ್ಲೇಬೇಕಾಗತ್ತೆ. ಕನ್ನಡಕ್ಕೆ ಸಂಬಂಧಪಟ್ಟಿರುವಂತ ಏನ್ ಮಾಡ್ಬೇಕಂತಂದ್ರೆ ಒಂದು ಅಲ್ಲಿ ಮೊದಲಿಗೆ ಪ್ರಶ್ನೆ ಪತ್ರಿಕೆ ನೋಡ್ಕೊಳ್ಬೇಕು. ಫಸ್ಟ್ ಓದಕ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಏನ್ ಮಾಡ್ಬೇಕಂದ್ರೆ ಪ್ರಶ್ನೆ ಪತ್ರಿಕೆಯನ್ನ ಇಟ್ಕೊಳ್ಬೇಕು. ಪ್ರಶ್ನೆ ಪತ್ರಿಕೆಯನ್ನು ಇಟ್ಕೊಳ್ಬೇಕು ಯಾಕಂತಂದ್ರೆ ಒಂದು ಹೆಲ್ಪ್ ಆಗತ್ತೆ. ಏನಂತಂದ್ರೆ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ್ಯಾವ ರೀತಿಯಾದಂತ ಪ್ರಶ್ನೆಗಳು ಬಂದಿದಾವ ಅನ್ನೋದು ಹೆಲ್ಪ್ ಆಗತ್ತೆ. ಯಾವ ಪ್ರಶ್ನೆಗಳು ಬಂದಿದ್ದಾವೆ, ಯಾವ ರೀತಿ ಪ್ರಶ್ನೆಗಳು ಬಂದಿದ್ದಾವೆ, ಜಾಸ್ತಿ ಯಾವ ವಿಷಯದ ಮೇಲೆ ಪ್ರಶ್ನೆಗಳನ್ನು ಕೇಳಿದ್ದಾರೆ, ಅಲಂಕಾರಗಳ ಮೇಲೆ ಕೇಳಿದ್ದಾರೆ, ಅಥವಾ ಸಮಾನಾರ್ಥಕ ಪದಗಳ ಮೇಲೆ ಕೇಳಿದ್ದಾರೆ, ಅಥವಾ ವಿರುದ್ಧಾರ್ಥಕ ಪದಗಳ ಮೇಲೆ ಕೇಳಿದ್ದಾರೆ, ಅಥವಾ ಸಂಧಿ ಸಮಾಸಗಳ ಮೇಲೆ ಜಾಸ್ತಿ ಕೇಳಿದ್ರೆ, ಅಥವಾ ಸಾಹಿತ್ಯಿಕ ಅಂಶಗಳ ಮೇಲೆ ಜಾಸ್ತಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಎಂಬ ಒಂದು ಪ್ರಶ್ನೆ ಬಂದಾಗ ನಮಗ ಆ ಒಂದು ಐದಾರು ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದಾಗ ನಮ್ಗೆ ಒಂದು ಕ್ಲಿಯರ್ ಬಿಡುತ್ತೆ. ಸೊ ಕ್ಲಿಯರ್ ಮಾಹಿತಿ ಸಿಗಂತ ಏನ್ ಹೆಲ್ಪ್ ಆಗುತ್ತೆ ಅಂತಂದ್ರೆ ನಾವು ಯಾವ ವಿಷಯದ ಮೇಲೆ ಫೋಕಸ್ ಮಾಡಬೇಕು ಅನ್ನೋದು ಹೆಲ್ಪ್ ಬರುತ್ತೆ ಅಲ್ಲಿ. ಸೊ ಅದಕ್ಕೋಸ್ಕರ ಏನಂತಂದ್ರೆ